ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲತಾ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ವಿಡಿಯೋ, ಯಾರ್ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ ನಾನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗೋದು. ಓಕೆ, ನಾನು ಸ್ಲೋ ಆಗಿ ಹೇಳ್ಕೊಡ್ತೀನಿ, ಅದು ನನ್ನ ಕ್ಯಾರೆಕ್ಟರ್ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಇರೋದು, ನಾನು ಹಿಂಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ನೋಡಿ, ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಅಂದರೆ, ನಾನು ಬ್ಲೌಸ್ ಉದ್ದ ನಾನು ಮೊನ್ನೆ ಪಫ್ಗಳು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ. ಕೆಲವರೆಲ್ಲ ತುಂಬಾ ನಾನು ಕರೆಕ್ಟಾಗೇ ಹೇಳ್ಕೊಟ್ಟಿರ್ತೀನಿ, ಆದರೂ ನಿಮಗೆ ಬಿಗಿನರ್ಸ್ಗಳಿಗೆ ಓಕೆ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮೊದಲು ಬ್ಲೌಸ್ ಉದ್ದ ತೊಗೊಳ್ಳಿ, ಬ್ಲೌಸ್ ಉದ್ದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಬ್ಲೌಸ್ ಉದ್ದ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬ್ಲೌಸ್ ಉದ್ದ ನೋಡಿ, ಇದಕ್ಕೆ ಆಗ್ಲೇ ತೋಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು, ನೋಡ್ತಾ ಇರ್ಬೋದು. ಅದೇ ನಾನು ಮೊನ್ನೆ ತೋರಿಸಿದ್ದೆ, ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ತೋಳು ಅಂತ. ನಾನು ಎಡ ತೋಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಅದನ್ನು ಅಟ್ಯಾಚ್ ಮಾಡೋದು ತೋರಿಸ್ಬಿಡೋಣ. ಮತ್ತು ಬ್ಯಾಕಲ್ಲಿ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಬ್ಯಾಕಲ್ಲಿ ಸ್ಕ್ವಯರ್ನೇ ಕೊಡಿ ಅಂದ್ಬಿಟ್ಟು ಸ್ಕ್ವಯರ್ ಕೊಟ್ಟು, ಸಾಮಾನ್ಯ ಡಿಸೈನ್ ಯಾರೂ ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಡಿಸೈನು, ತುಂಬಾ ಈಸಿ, ಮತ್ತು ಡಿಫ್ರೆಂಟ್ ಆಗಿದೆ, ಅದನ್ನು ತೋರ್ಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಅದನ್ನು. ನೋಡಿ, ಫಸ್ಟು ನಾನು ಬ್ಲೌಸ್ ಉದ್ದ ನೋಡ್ಕೊಳ್ಳಿ, 13.5 ಇದೆ. 13.5 ಇರೋದನ್ನ ನೋಡ್ತಾ ಇರ್ಬೋದು. ನಾನು ಪ್ಲಸ್ ಒಂದು 14.5 ತೊಗೊಂಡಿದ್ದೀನಿ ನಾನು ಇಲ್ಲಿ ಉದ್ದನ. ಬ್ಲೌಸ್ ಉದ್ದ ಬಂದು 14.5 ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. 14.5 ತೊಗೊಂಡಿದ್ದೀನಿ. ನೀವು ಏನು ಮತ್ತು ಏನು ಗೊತ್ತಾ, ಈ ಥರ ಬ್ಲೌಸಸ್ ಕೊಟ್ಟಾಗ ನಾವು ಫ್ಲವರ್ಸ್ಗಳು ನೋಡ್ಕೊಬೇಕು. ಒಂದೊಂದೇ ಬ್ಯಾಕೇ ಬೇರೆ ಪೀಸು, ಫ್ರಂಟೇ ಬೇರೆ ಪೀಸ್ ಕಟ್ ಮಾಡ್ಕೊಬೇಕು. ಯಾಕಂದರೆ ಇದು ಫ್ಲವರ್ಸಿಗೆ ನೇರ ಇರೋದ್ರಿಂದ ನಾವೇನು ಮಾಡಬೇಕು, ನಾನು ಆಲ್ರೆಡಿ ಫ್ರಂಟನ್ನು ಹೊಲ್ದು ಇಟ್ಕೊಂಬಿಟ್ಟಿದ್ದೀನಿ, ಹೊಲ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟು. ಈಗ ಏನು ಮಾಡೋಣ, ಬ್ಯಾಕು ನಾನು ನಿಮಗೆ ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀವು ಸ್ಕ್ವಯರ್ನೇ ಕೇಳಿದ್ರ, ಈ ಕಡೆಯಿಂದ ನಾನು ಮಾರ್ಕ್ ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ, ನಾನು ಬ್ಯಾಕಿಂದ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ, ತೋರಿಸ್ತೀನಿ ಎಷ್ಟೆಷ್ಟು ಮಾರ್ಕ್ ಮಾಡಿದ್ದೀನಿ ಅಂತ. ಕತ್ ಬಂದು ನಾನು ನೆಕ್ ಬಂದು 2.5 ಮಾರ್ಕ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. 2.5 ಇದೆ ಮಾರ್ಕು, 2.5 ಒಂದು ಮಾರ್ಕ್ ಮಾಡಿದ್ದೀನಿ, ಮತ್ತು ಇಲ್ಲಿಂದ ಇಲ್ಲಿಗೆ 3 ಮಾಡಿದ್ದೀನಿ, 3 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಇದು ಬಂದು ಶೋಲ್ಡರು, ಮತ್ತು ಇಲ್ಲಿಂದ ಇಲ್ಲಿಗೆ ಬಂದು ನಾನು 6 ಮಾರ್ಕ್ ಮಾಡಿದ್ದೀನಿ. ಇದು ಎದೆ ಸುತ್ತಳತೆ ಚಿಕ್ಕ ಇರೋದ್ರಿಂದ 6 ಇಂಚಿಗೆ ಸಾಕಾಗುತ್ತೆ. ಮತ್ತು ಇಲ್ಲಿ ನಾನು 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ, ಅಂದರೆ ಹೊಲಿಗೆಗೆ ನಾವೇನು ಮೇಲ್ಗಡೆನೂ ಸ್ಟಿಚ್ ಮಾಡ್ತೀವಿ ಮತ್ತು ಕೆಳಗಡೆನೂ ಸ್ಟಿಚ್ ಮಾಡೋದ್ರಿಂದ ನಾವು ಇಷ್ಟು ಹೊಲಿಗೆಗೆ ಅಂತ ತೊಗೊಳ್ಲೇಬೇಕು. ಆದ್ದರಿಂದ ಬ್ಲೌಸ್ಗೆ ನಾವು ಪ್ಲಸ್ 1 ತೊಗೊಂಡಿರ್ತೀವಲ್ವ, ಏನಕ್ಕೆಂದ್ರೆ ಇಲ್ಲ 1/2 ಇಂಚು ಇಲ್ಲ 1/2 ಇಂಚು ಹೋದರೆ ನಿಮಗೆ ಕರೆಕ್ಟು ಬ್ಲೌಸು ಉದ್ದ ಸಿಗುತ್ತೆ. ಈಗ ಏನಪ್ಪ ಅಂತ ಅಂದರೆ, ನಾವು ಈಗ ಉದ್ದ ಆಯಿತು, ಮಾರ್ಕ್ ಮಾಡಿದ್ದಾಯಿತು, ನಮ್ಗೆ ಎಷ್ಟು ಸ್ಕ್ವಯರ್ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ನ ನೀವು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಮ್ಗೆ ಎಷ್ಟು ಡೀಪ್ ಬೇಕು ಅನಿಸುತ್ತೋ, ಇಲ್ಲಿ 9.5 ತೊಗೊಂಡಿದ್ದೀನಿ ನಾನು, 8.5 ಡೀಪ್ ತೊಗೊಂಡಿದ್ದೀನಿ. ಅಲ್ಲಿಂದ ಮಾರ್ಕ್ ಮಾಡಿಬಿಟ್ಟು ಈ ಥರ ಒಂದು ಗೆರೆಯನ್ನು ಎಳೆದ್ಬಿಟ್ಟು ನಾವು ಮೇಲ್ಗಡೆ ಏನು ಮಾರ್ಕ್ ಮಾಡಿರ್ತೀವೋ ಅದನ್ನು ಇದನ್ನು ಕೂರಿಸ್ರಿ. ಕೂರಿಸಾದ್ಮೇಲೆ ಈಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ತುಂಬ ಕೇಳ್ಕೊತಾಯಿದ್ರು ಸ್ಕ್ವಯರ್ ನೆಕ್ಕು ಕಟ್ ಮಾಡಿ ತೋರಿಸಿ ಬ್ಯಾಕಲ್ಲಿ ಅಂತ. ಮತ್ತು ಇದು ಸ್ಕ್ವಯರ್ ನೆಕ್ಕು ವಿತ್ತು ಒಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಾನು ಈ ಡಿಸೈನ್ ಮಾಡೋದು ಫಸ್ಟ್, ನಾನು ತುಂಬಾ ಹಿಂದೆ ಅಂದರೆ ತುಂಬ ವರ್ಷಗಳ ಹಿಂದೆಯೇ ನಾನು ಇದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಆದರೆ ನನಗೆ ಇಷ್ಟ ಆಯಿತು ಇದನ್ನು ತೋರ್ಸೋಣ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಈ ಡಿಸೈನೇ ಹೊಲ್ಕೊಡಿ ಅಂದ್ಬಿಟ್ಟು. ಆದ್ದರಿಂದ ನಿಮ್ಗೆ ತೋರ್ಸಂಗೆ ಆಗುತ್ತೆ ಅಂದ್ಬಿಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇನು ಮಾಡಿದ್ದೀನಿ, ಈ ಥರ ಈಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡಾಯ್ತು ಕಂಕಳು, ಮತ್ತು ಇದು ಕತ್ತನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವಯರು. ಈಗೇನು ಮಾಡಬೇಕಪ್ಪ ಅಂದರೆ ಓಪನ್ ಮಾಡ್ಕೊಳ್ಳಿ, ನೀವು ಲೈನಿಂಗ್ ಬ್ಲೌಸ್ಗಳೆಲ್ಲ ಸೇಮ್ ಮೆಥಡೆ ಯೂಸ್ ಮಾಡಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಕತ್ತು ಏನಾಯಿತೋ ಇಲ್ಲಿ ಉಲ್ಟಾ ಸೀದಾ ನೋಡ್ಕೊಳ್ಳಿ, ಉಲ್ಟಾ ಸೀದಾ ನೋಡಿಕೊಂಡು ಇದು ಸೀದಾ ಐತೆ, ಇದು ಸೀದಾ ಐತೆ, ಇದು ಅದ್ರ ಮೇಲೆ ಲೈನಿಂಗ್ ಈ ಥರ ನೀಟಾಗಿ ಇಟ್ಕೊಂಬಿಟ್ಟು ಹಂಗೆ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಕಡೆಗೊಂದು ನೀಟಾಗಿ ಹಿಂಗೆ ಗುಂಡ್ಪಿನ ನಾನು ಹಾಕೊಳ್ಳಿ, ಇಲ್ಲೂ ಗುಂಡ್ಪಿನ ನಾನು ಹಾಕೊಳ್ಳಿ, ಕರೆಕ್ಟ್ ಮಾಡ್ಕೊಳ್ಳಿ ನೀವು ನೋಡಿ, ಈ ಥರ ಗುಂಡ್ಪಿನ ಹಾಕ್ಕೊಂಡು ಎಲ್ಲ ಕಡೆನೂ ಕರೆಕ್ಟ್ ಮಾಡ್ಕೊಳ್ಳಿ, ಅಲ್ಗಾಡಲ್ಲ ಇಲ್ಲೂ ಅಷ್ಟೇ. ನಾವು ಏನು ಕರೆಕ್ಟಾಗಿ ಮಾಡಿರ್ತೀವೋ ಅದು ಕರೆಕ್ಟಾಗೇ ಬರಲಿ, ಆ ಕಡೆ ಈ ಕಡೆ ನಾವು ಕರೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಕರೆಕ್ಟಾಗೇ ನೀವು ಸ್ಟಿಚ್ಚನ್ನು ಮಾಡಿರಿ ನೋಡಿ. ಇಷ್ಟ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕರೆಕ್ಟಾಗಿ ಇದು ತುಂಬ ಸ್ಮೂತ್ ಐತೆ, ಜಾರ್ತಾ ಐತೆ ಬಟ್ಟೆ, ಅದರಿಂದ ಆದಷ್ಟು ನೀವು ಗುಂಡ್ಪಿನ್ ಹಾಕೊಂಡೆ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಈಗ ಬ್ಯಾಕಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕೆಳಗಡೆ ಯಾವುದೇ ಸ್ಟಿಚಿಂಗನ್ನು ಇಲ್ಲಿ ಯಾವುದೇ ಸ್ಟಿಚಿಂಗನ್ನು ಹಾಕೋದಿಲ್ಲ, ಇದಕ್ಕೆ ನಾನು ಬಟ್ಟೆ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಏನು ಮಾಡಬೇಕು, ಮಾಮೂಲಿ ಬಟ್ಟೆನ ಸೀದೆ ಇಟ್ಕೊಳ್ಳಿ, ಏನು ಮೇನ್ ಫ್ಯಾಬ್ರಿಕ್ ಅದೋ ಸೀದೆ ಇಟ್ಕೊಂಡು, ಲೈನಿಂಗೇನು ಲೆಕ್ಕ ಬರಲ್ಲ, ಅದನ್ನೇನು ಮಾಡಬೇಕು ನೀಟಾಗಿ ಹಿಂಗೆ ಸ್ಟಿಚ್ ಮಾಡ್ಕೊಂಬನ್ನಿ. ಒಂದು ನಾನು ಹೇಳ್ತಾ ಇರ್ತೀನಿ, ಒಂದು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹಿಂಗೇಕ
ಹಂಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಸ್ಕೇಲ್ ತಗೊಂಡು ನೀಟಾಗಿ ಒಂದು ನಾವೇನು ಮಾರ್ಕ್ ಮಾಡೋಕ್ಕೆ ಸ್ಟಿಚ್ ಹಾಕ್ಕಂತೀವೋ ಅದೇ ಥರ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಮತ್ತು ಇಲ್ಲಿ ಸ್ಕ್ವಯರ್ ಕಟ್ ಮಾಡಿರೋದ್ರಿಂದ ನಾವು ನೀಟಾಗಿ ಇದೇ ಇದಕ್ಕೆ ನಾವು ಪೈಪಿಂಗ್ ಏನು ಕೊಡ್ತಾ ಇಲ್ಲ, ಇದೇ ಲಾಸ್ಟ್ ಸ್ಟಿಚ್ಚು. ಆದ್ದರಿಂದ ನಾವೇನು ಮಾಡಬೇಕು, ಕರೆಕ್ಟಾಗಿ ನೇರಕ್ಕಾದಷ್ಟು ನೇರಕ್ಕೆ ಸ್ಟಿಚಿಂಗನ್ನು ಫುಲ್ಲು ಹಾಕ್ಕೊಂಬಿಡಿ ಸ್ಕ್ವಯರ್ಗೆ. ನಾನು ತೋರಿಸಿದ್ದೀನಿ ಸ್ಕ್ವಯರ್ ಯಾವ ಥರ. ಮತ್ತು ಈ ಮೂಲೆಗಳು ಬಂದಾಗ ಕರೆಕ್ಟಾಗಿ ನೀವು ಇದನ್ನು ಎತ್ತಿರಿ, ಟೆನ್ಷನನ್ನು ಎತ್ತಿ ನಾವು ಸೂಜಿ ಬಟ್ಟೆಲೇ ಇರಬೇಕು. ಆ ಥರ ನೋಡಿಕೊಂಡು ಹಾಕಿರೋ ಗುಂಪಿನೆಲ್ಲ ತೆಗೆದ್ಬಿಡಿ. ತೆಗೆದ್ಬಿಟ್ಟು ಏನು ಮಾಡಬೇಕು ನಾವು ಅಂದರೆ, ಈ ಏನು ಮೂಲೆ ಇರುತ್ತೋ ಕರೆಕ್ಟ್ ಮೂಲೆ, ಇದನ್ನು ಈ ಏನು ಸ್ಟಿಚ್ಚು ಕಟ್ಟಾಗದೆ ಇರೋ ಥರ ನೋಡ್ಕೊಂಡು ಅಷ್ಟಕ್ಕನ ಯಾವುದೇ ಒಂದು ಮೂಲೆ ಬರಲಿ ಅಥವಾ ಕರುಗಳು ಬರಲಿ ನೀವು ಸ್ಟಿಚ್ ಕಟ್ ಮಾಡಬೇಕು ಈ ಥರ. ಆವಾಗಲೇ ನೀಟಾಗಿ ಬರೋದು. ಹಿಂಗೆ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಈ ಥರ ಸ್ಟಿಚ್ಚನ್ನು ಹಿಂಗೆ ಸೀದಾ ಮಾಡಿ, ಸೀದಾ ಮಾಡಿಬಿಟ್ಟು ಒಂದ್ಸಲ ಲೈನಿಂಗ್ ಕಡೆಯಿಂದ ಹಿಂಗೆ ಅನ್ನಿ. ಇಲ್ಲ ನೀವು ಐರನ್ ಮಾಡ್ಬೋದು, ಐರನ್ ಮಾಡಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ಓಕೆ ಕೈಲಿ ಹಿಂಗೆ ಒಂದ್ಸಲ ಹಿಂಗೆ ಅನ್ಕೊಳ್ಳಿ ನೀಟಾಗಿ. ಇಷ್ಟಾದಮೇಲೆ ಈಗೇನು ಮಾಡೋಣ, ಲೈನಿಂಗ್ ಕಡೆಯಿಂದ ಮೇನ್ ಫ್ಯಾಬ್ರಿಕ್ ಕಡೆಯಿಂದ ಯಾವತ್ತೂ ಸ್ಟಿಚ್ಚನ್ನು ಮಾಡೋಕೆ ಹೋಗಬೇಡಿ. ಮತ್ತು ಲೈನಿಂಗ್ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಪೈಪಿಂಗ್ ಕೊಡ್ತಾ ಇಲ್ಲ, ಆದ್ದರಿಂದ ಏನು ಮಾಡಬೇಕು ನೋಡಿ, ಲೈನಿಂಗಿಂತ ಒಂಚೂರು ಜಾಸ್ತಿ ಕಾಣಿಸಿದ್ರೂ ಪರವಾಗಿಲ್ಲ ಈ ಥರ ಇಷ್ಟು ಆ ಥರ ಎಡ್ಜಿಗೆ ಸ್ಟಿಚ್ ಹಾಕೊಂಬನ್ನಿ. ನಾನು ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೆಕ್ ಬಂದು 2.5 ತಗೊಂಡಿದ್ದೀನಿ, ಶೋಲ್ಡರ್ ಬಂದು 3 ತಗೊಂಡಿದ್ದೀನಿ. ಇದು ಎದೆ ಸುತ್ತಳತೆ ಬಂದು 9.5 ಇರೋದ್ರಿಂದ ರೆಡಿ ಸಾಕಾಗುತ್ತಷ್ಟು. ನಾವು ಯಾವ ಶೋಲ್ಡರು ಮತ್ತು ನೆಕ್ಕು ಇಲ್ಲೇನಕ್ಕೆ 2.5 ತಗೊಂಡೆ, 2 ಕಾಲೇ ಸಾಕಾಗಿತ್ತು. 2.5 ಏನಕ್ಕೆ ತಗೊಂಡೆ ಅಂದರೆ ಈಗ ಗೊತ್ತಾಗುತ್ತೆ ನಾನು ಈ ಡಿಸೈನ್ ಮಾಡ್ತಿರೋದ್ರಿಂದ. ನಾನು ಸೆಂಟರಿಗೆ ಕಟ್ ಮಾಡಿ ಇಲ್ಲಿ ಉಕ್ಸ್ ಹಾಕೋ ಥರನೇ, ಏನು ನಾವು ಫ್ರಂಟಲ್ಲಿ ಉಕ್ಸ್ ಹಾಕ್ತೀವೋ ಅದೇ ಥರನೇ ಡಿಸೈನ್ ಮಾಡ್ತೀನಿ ಇಲ್ಲಿ. ಅಂದರೆ ನೋಡಿದವ್ರಿಗೆ ಬ್ಯಾಕಲ್ಲಿ ಉಕ್ಸ್ ಇದೆ ಅಂತ, ಉಕ್ಸು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇರ್ತದೆ. ಆದರೆ ಅದು ಫಿಕ್ಸ್ ಆಗಿರುತ್ತೆ. ಆ ಥರ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ವೇರ್ ಮಾಡಿದಾಗ. ನೋಡಿ ಈ ಥರ ನೀಟಾಗಿ ಎಡ್ಜಿಗೆ ಆದಷ್ಟು ಎಡ್ಜಿಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಬಿಡಿ. ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ, ನೀ ಕರೆಕ್ಟಾಗೆ ನಾನು ಸ್ಟಿಚ್ ಮಾಡಿರ್ತೀನಿ, ನೋಡ್ತಾ ಇರ್ಬೋದು. ನೀಟಾಗಿ ಸ್ಕ್ವಯರ್ ಬಂತು ಈಗ ಇದು. ಈ ಸ್ಕ್ವಯರ್ಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಲಾಸ್ಟಿಗೆ ಏನು ಮಾಡಬೇಕು, ಎಲ್ಲ ಇಷ್ಟಾದಮೇಲೆ ಏನು ಮಾಡಬೇಕು, ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಸ್ಟಿಚ್ಚನ್ನು ಮಾಡಿಬಿಡಿ ನೀವು. ಫಿಟ್ ಲೈನಿಂಗ್ ಅಟ್ಯಾಚ್ ಮಾಡಿ ಮೇನ್ ಫ್ಯಾಬ್ರಿಕ್ಕಿಗೆ, ಒಂದು ಸ್ಟಿಚ್ಚನ್ನು ಹಾಕಿ ಅಲ್ಗಾಡ್ದೆ ಇರಲಿ ಅಂದ್ಬಿಟ್ಟು. ಫುಲ್ಲು ಏನು ಮಾಡಿ, ಹಿಂಗೆ ಫುಲ್ಲು ನೀವು ಸ್ಟಿಚ್ಚನ್ನು ಹಾಕಿ ನೋಡಿ ಫ್ರೆಂಡ್ಸ್, ಎಲ್ಲನೂ ನೀಟಾಗಿ ಇಲ್ಲಿ ಏನು ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ, ಫುಲ್ಲು ಅಟ್ಯಾಚ್ ಮಾಡಿದೆ. ನಾನು ಕತ್ತು ನೆಕ್ನ ಒಲಿಯೋದನ್ನು ನಿಮಗೆ ತೋರಿಸಿದೆ. ಈಗೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ತಿರುವಾಕಿಟ್ಕೊಳ್ಳಿ, ಇದನ್ನು ನೇರ ಮೇನ್ ಫ್ಯಾಬ್ರಿಕ್ ಕಡೆ ಇಟ್ಕೊಬೇಡಿ. ಏನು ಈ ಸೆಂಟರ್ ಇರುತ್ತೋ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಹಿಂಗೆ ಕರೆಕ್ಟಾಗಿ ಏನು ಇದೆಯೋ ಇದು ಈ ಪೋರ್ಷನ್ನು ಕರೆಕ್ಟಾಗಿ ಏನು ಮಾಡಬೇಕು ನೀವು, ಒಂದು ಸ್ವಲ್ಪ ಈ ಕಡೆಗೆ ನಾವು ಇದನ್ನು ಅಟ್ಯಾಚ್ ಮಾಡೋದ್ರಿಂದ ಏನು ಬ್ಯಾಕಲ್ಲಿ ಕಟ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಮಾಡ್ತಾ ಇದ್ದೀವಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ. ಅದರಿಂದ ಒಂದು 1/4 ಇಂಚು ನೋಡ್ತಾ ಇರ್ಬೋದು ಇಲ್ಲಿ, ಇಷ್ಟು ಎಕ್ಸ್ಟ್ರಾ ಅನ್ನಂಗೆ ಈ ಪೋರ್ಷನನ್ನು ಕಟ್ ಮಾಡೋಣ. ಆ ಕಡೆದು ಕೆಳಗಡೆ ಪೋರ್ಷನ್ ಒಂದು ಸ್ವಲ್ಪ ಕಡಿಮೆ ಇರಲಿ, ಈ ಕಡೆ ಪೋರ್ಷನ್ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಅಷ್ಟಾದಮೇಲೆ ನೋಡಿ ಹಿಂಗೆ ಸೆಂಟರ್ಗೆ ಕಟ್ ಮಾಡಿಬಿಟ್ಟೆ ನಾನು, ಯಾಕೆ ಜಾಸ್ತಿ ಕಡಿಮೆ ಕಟ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ಏನು ಮಾಡಿ ಹಿಂಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಬಟ್ಟೆ ಆ ಕಡೆ ಈ ಕಡೆ ಅಲ್ಗಾಡ್ದಂಗೆ ಇರಲಿ ಅಂದ್ಬಿಟ್ಟು ಸ್ಟಿಚ್ಚನ್ನು ಆ ಕಡೆ ನೀಟಾಗಿ ಎರಡಕ್ಕೂ ಅಷ್ಟೇನೆ. ಸ್ಟಾಕ್ ಅಂದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ಈ ಸಿಂಗಲ್ ಇದಕ್ಕೂ ಸಹ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕೀಗ. ಇದಕ್ಕೆ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಈ ಕಡೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ನಾಗುತ್ತೆ. ಆದ್ದರಿಂದ ಇದನ್ನು ಕಡಿಮೆ ಕಟ್ ಮಾಡಿದ್ದೀನಿ 1/4 ಇಂಚು. ಈಗ ಇದನ್ನೇನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು,
ಇದಕ್ಕೆ ಯಾವುದೇ ಲೈನಿಂಗನ್ನು ಅಟ್ಯಾಚ್ ಮಾಡಿಲ್ಲ, ಬರೀ ಇದ್ರ ಪೀಸ್ ಐತೆ ನೋಡ್ತಾ ಇರ್ಬೋದು. ಏನಕ್ಕೆ ಅಂದರೆ ಇದ್ರ ಮೇಲೆ ಸ್ಟಿಚ್ ಬರೋದ್ರಿಂದ ನನಗೆ ಇದಕ್ಕೆ ಯಾವುದೇ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡಿಲ್ಲ ನೋಡ್ರಿ. ಈ ಥರ ಇಟ್ಕೊಂಡು ಸೀದಾ ಇಟ್ಕೊಂಡು ನಾವು ಹೆಂಗೆ ಇದನ್ನ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫ್ರಂಟಿಗೆ ಅಟ್ಯಾಚ್ ಮಾಡ್ತೀವೋ ಸೇಮ್ ಮೆಥಡಲ್ಲೇ ಇದಕ್ಕೆ ಅಟ್ಯಾಚನ್ನು ಮಾಡಬೇಕು. ಕೆಳಗಡೆ ಇಟ್ಕೊಂಡು ಮೇಲ್ಗಡೆಗೆ ಬರೋಂಗೆ ನೋಡ್ಕೊಬೇಕು. ನೋಡಿ ಈ ಥರ ಆಯಿತು. ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಗೊತ್ತಿರೋರು ನೋಡ್ಕೊಬೋದು. ಮತ್ತು ಇದು ಇಷ್ಟಾದಮೇಲೆ ಮೇಲ್ಗಡೆ ಒಂದು ಅರ್ಧ ಇಂಚಿಗಿಂತ ಜಾಸ್ತಿ ಇಷ್ಟಿದ್ರೆ ಸಾಕು. ಇಷ್ಟದನ್ನ ನೀಟಾಗಿ ಹಿಂಗೆ ಮಡಿಸ್ಕೊಳ್ಳಿ. ಹಿಂಗೆ ಮಡಿಸ್ಕೊಂಡು ಏನು ಮಾಡಬೇಕಪ್ಪ, ಈ ಥರ ಏನು ನಾವು ಇಲ್ಲಿ ಇದಕ್ಕೆ ಹೊಲ್ದಿರ್ತೀವೋ ಅದು ಕರೆಕ್ಟಾಗಿ ಬರೋಂಗೆ ನೋಡ್ಕೊಳ್ಳಿ. ಇದನ್ನ ಫಿಕ್ಸ್ ಮಾಡಿಬಿಡ್ತೀವಿ, ಓಪನ್ ಇರೋಲ್ಲ, ಫಿಕ್ಸ್ ಎಲ್ಲ ಆಗ್ಬಿಡುತ್ತಿದು. ನೋಡಿ ಇಷ್ಟು ಮಾಡಿ ಮಾಮೂಲಿ ಹೆಂಗೆ ನಾವು ಡಬಲ್ ಪಟ್ಟಿಯನ್ನು ಸ್ಟಿಚಿಂಗ್ ಮಾಡ್ತೀವೋ ಸೇಮ್ ಮೆಥಡಲ್ಲೇ ಮಾಡಿ. ಇದು ನೋಡಿ ಈ ಥರ ಸ್ಟಿಚ್ಚ ಕೆಳಗಡೆ ಯಾವುದೇ ಮಡ್ಸಕ್ಕೆ ಹೋಗಬೇಡಿ, ಯಾಕಂದರೆ ಕೆಳಗಡೆ ನಾವು ಬೇರೆ ಬಟ್ಟೆ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿ ಇನ್ ಮಾಡ್ತೀನಿ ಒಳಗಡೆಗೆ. ಇಷ್ಟಾದಮೇಲೆ ಇದಕ್ಕೆ ಮಾಮೂಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕೋಣ. ಏನಕ್ಕೆ ಅಂದರೆ ರಿಂಗ್ ಅದರೊಳಗೆ ಮಾಡ್ತೀವಲ್ವಾ, ರಿಂಗ್ ಕೂತ್ಕೊಂಡ್ಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಇದಕ್ಕೆ ಲೈನಿಂಗ್ ಬಟ್ಟೆನೇ ಅಟ್ಯಾಚ್ ಮಾಡಿಬಿಡ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೋಗಬೇಡಿ, ಯಾಕಂದರೆ ಆ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ್ರೆ ಅದು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಬಟ್ಟೆಗಳು ಡಿಮ್ ಆಗಿಬಿಡುತ್ತೆ. ಆದ್ದರಿಂದ ಈಗೇನು ಮಾಡೋಣ, ಇದಕ್ಕೆ ಸಿಂಗಲ್ ಪಟ್ಟಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಕೊಂಡು ಈ ಥರ ಒಂದು 3 ಇಂಚಷ್ಟು ಕಟ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದನ್ನು ಇದು ಸೀದಾಯಿಂದ ಕೊಡಬೇಕು. ಸೀದಾಯಿಂದ ಹಿಂಗೆ ಇಟ್ಕೊಂಡು ನೀಟಾಗಿ ಬ್ಯಾಕಿಗೆ ನಾವು ಕೊಡ್ತಾ ಇರೋದು. ಇದು ಫ್ರಂಟ್ ಪೋರ್ಷನ್ ಅಲ್ಲ, ಬ್ಯಾಕ್ ಪೋರ್ಷನಲ್ಲಿ ಫ್ರಂಟಿಗೆ ಆಲ್ರೆಡಿ ನಾನು ಉಕ್ಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಇದು ಫಿಕ್ಸ್ ಇರುತ್ತೆ, ನೋಡೋರ್ಗೆ ಮಾತ್ರ ಬ್ಯಾಕ್ ಉಕ್ಸ್ ಅನಿಸ್ತಾ ಇರ್ತದೆ ಅಷ್ಟೇ. ನೋಡೋಕ್ಕೆ ವೇರ್ ಮಾಡಿದಾಗ ಫಿಕ್ಸೇ ಇರುತ್ತಿದು ನೋಡಿ. ಇಷ್ಟಾದಮೇಲೆ ಇದು ಮತ್ತೆ ಇದು ಸೇಮ್ ಏನು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವೋ ಸೇಮ್ ಮೆಥಡೇ ಇರುತ್ತೆ, ಅದರೊಳಗೆ ಏನು ಚೇಂಜ್ ಇರಲ್ಲ. ನಾನು ಇಲ್ಲಿ ಯಾವುದನ್ನು ಸ್ಕಿಪ್ ಮಾಡ್ತಾ ಇಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಲೇ ಮತ್ತೆ ಕಮೆಂಟ್ ಮಾಡ್ತೀರಾ ನೀವು ಅದು ಗೊತ್ತಾಗಲಿಲ್ಲ ಅಂತ. ನೋಡಿರಿ ಇದನ್ನು ಇಷ್ಟ ಆದಮೇಲೆ ಏನು ಮಾಡಬೇಕು, ನಾವು ಒಂದು 1/2 ಇಂಚಷ್ಟು ಬಿಟ್ಕೊಂಡಿದ್ದು ಇದನ್ನು ಒಳಕ್ಕೆ ಹಿಂಗೆ ಮಾಡಿ ಹಿಂಗೆ ಕೊಡಿ. ಇಲ್ಲಿಂದ ಹಿಂಗೆ ನೀಟಾಗಿ ಯಾವುದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆ ಈ ಕಡೆ ಕಾಣಿಸ್ಬಾರ್ದು ಅಷ್ಟೇನೇ. ಹಂಗೆ ನೋಡ್ಕೊಂಡು ನೀಟಾಗಿ ಇನ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಯಿತು. ನೋಡಿರಿ ಯಾವುದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಕಡೆಗೆ ಕಾಣಿಸ್ಬಾರ್ದು. ಒಂದು ಚೂರು ಎಕ್ಸ್ಟ್ರಾ ಅನ್ನಂಗೆ ಹೊಲ್ದಿರ್ತೀನಿ ನಾನು. ಲೈನಿಂಗು ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಆದ್ದರಿಂದ ನಿಧಾನಕ್ಕೆ. ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ನಾನು 2 ಕಾಲು ತಗೊಬೇಕಾಗಿತ್ತು. ನೆಕ್ ಬಂದು ಪುಟ್ಟು ಅಳತೆ ಇದು, ನನಗೆ ಯಾಕೆ ಒಂದು ಚೂರು ಜಾಸ್ತಿ ತಗೊಂಡಿದ್ದೆ ಅಂದರೆ ನೋಡ್ತಾ ಇರ್ಬೋದು. ಈಗ ಕತ್ ಕರೆಕ್ಟಾಗೇ ಬಂತು. ಈಗೇನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಫಿಕ್ಸ್ ಮಾಡಬೇಕು. ವೇರ್ ಮಾಡಿದಾಗ ಒಂದು ಚೂರು ಹಿಂಗೆ ಅಗಲ ಆಗುತ್ತೆ ಭುಜ, ಸಾಕಷ್ಟೇನೆ. ಈಗ ಇಲ್ಲಿಂದ ಫುಲ್ಲು ನಾವು ಫಿಕ್ಸ್ ಮಾಡಿಬಿಡ್ಬೇಕು. ಈ ಡಿಸೈನ್ ಏನು ಮಾಡಬೇಕು, ಮೇಲಿಂದ ಸ್ಟಿಚ್ಚನ್ನು ಹಾಕ್ಬಿಡ್ಬೇಕು. ಇದು ಸುಮ್ಮನೆ ಓಪನ್ ಇರಲ್ಲ, ಓಪನ್ ಥರ ಕಾಣಿಸ್ತಾ ಇರ್ತದೆ ಅಷ್ಟೇನೆ. ಈಗೇನು ಮಾಡೋಣ, ಇದು ನೀಟಾಗಿ ಮೇಲ್ಗಡೆ ಸೆಂಟ್ರಲ್ಲಿ ನಾವು ಕರೆಕ್ಟಾಗಿ ಏನು ಶೇಪ್ ಇದೆಯೋ ಆ ಶೇಪು ಯಾವುದೇ ಕಾರಣಕ್ಕೂ ಹೋಗಂಗೆ ನೋಡ್ಕೊಬೇಡಿ. ಸ್ಕ್ವಯರ್ ಶೇಪಲ್ಲೇ ಇರಬೇಕು. ಮತ್ತು ಕೆಳಗಡೆ ಬಟ್ಟೆ ಸಿಗ್ತಿದೆಯಾ ನೋಡ್ಕೊಳ್ರಿ. ಫಸ್ಟು ಮೇಲ್ಗಡೆ ಒಂದು ಸ್ವಲ್ಪ ಲಾಕ್ ಮಾಡಿ. ಇದು ನೋಡೋಕ್ಕೆ ಮಾತ್ರ ಬ್ಯಾಕ್ ಉಕ್ಸ್ ಥರ ಕಾಣಿಸುತ್ತೆ, ಆದರೆ ಇದೇನು ಉಕ್ಸ್ ಹಾಕೋಣ ಅವಶ್ಯಕತೆ ಇರಲ್ಲ. ಉಕ್ಸು ಇರುತ್ತೆ, ಉಕ್ಸು ಹಾಕಿರ್ತೀವಿ ಇದಕ್ಕೆ, ಫಿಕ್ಸ್ ಮಾಡಿರ್ತೀವಿ ಉಕ್ಸು. ಆದರೆ ನೋಡೋರಿಗೆ ಮಾತ್ರ ಬ್ಯಾಕ್ ಉಕ್ಸ್ ಥರನೇ ಕಾಣಿಸ್ತಾ ಇರ್ತದೆ. ನೋಡ್ತಾ ಇರ್ಬೋದು ನೀವು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನೋಡಿ. ಇಲ್ಲಿಗೇನು ಮಾಡ್ತೀವಪ್ಪ ನಾನು, ಉಕ್ಸು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸಿಗಂಗೆ ನೋಡ್ಕೊಂಡು ಸಿಗ್ತೀನಿ. ನೀವು ಒಂದು ಸಲ 2 ಸಲ ಇದನ್ನು ಮಾಡಿ ಏನು ನೋಡಿರಿ ಈ ಥರ ಬರೋಂಗೆ ನೋಡ್ಕೊಂಡು ಇಲ್ಲಿ ಸ್ಟಿಚ್ ಬರೋಂಗೆ ನೋಡ್ಕೊಂಡು ಸ್ಟಿಚ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು
ಸ್ಟಿಚ್ ಬಂದೈತೆ. ಇದೇನಿಲ್ಲ, ಇಲ್ಲಿ ಉಕ್ಸ್ ಹಾಕಿದಾಗ ನಿಮ್ಗೆ ಏನು ಅನಿಸ್ತಾ ಇರ್ತದೆ, ಉಕ್ಸ್ ಬ್ಯಾಕಲ್ಲಿ ಉಕ್ಸ್ ಇದೆ ಅನಿಸ್ತಾ ಇರ್ತದೆ, ಇದೇನು ಓಪನ್ ಆಗೋಲ್ಲ ಏನಿಲ್ಲ. ಆದರೆ ಇಲ್ಲಿ ಉಕ್ಸ್ ಹಾಕಬೇಕು ನಾವು, ರಿಂಗು ಮತ್ತು ಉಕ್ಸನ್ನು ಮಾಡ್ತೀನಿ ಇಲ್ಲಿ. ನೋಡೋದಕ್ಕೆ ಬ್ಯಾಕ್ ಉಕ್ಸ್ ಥರ ಕಾಣಿಸ್ತದೆ, ಮತ್ತು ಸ್ಕ್ವಯರ್ ಥರನ ಸ್ಕ್ವಯರು ಅನಿಸ್ತಿರ್ತದೆ. ನಾವು ಇದಕ್ಕೆ ಏನು ದಾರವನ್ನು ಹಾಕ್ಬೇಕು. ಮತ್ತು ಈಗ ಏನು ಮಾಡೋಣಪ್ಪ ಅಂದರೆ, ನೀವು ಇಷ್ಟ ಆಯಿತು, ಇಷ್ಟ ಆದಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ, ಈ ಏನು ಸೆಂಟರ್ ಇರುತ್ತೋ ಸೆಂಟರು ಇದು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೀವು ಎಲ್ಲಿಗೆ ನೀವು ಇದನ್ನು ಮಾಡಬೇಕು ಅಂದರೆ, ಇಲ್ಲಿಂದ ಏನು ಬಂದಿರುತ್ತೋ, ಏನು ಈ ಪೋರ್ಷನ್ ಬಂದಿರುತ್ತೋ, ಈ ಪೋರ್ಷನಿಂದ ಸೆಂಟರ್ಗೆ ಕರೆಕ್ಟಾಗಿ ನಾವೇನು ಮಾಡಬೇಕು, ಡಾಟ್ಸನ್ನು ಹಿಡಿಬೇಕು. ಈ ಏನು ಭುಜ ಬಂದಿರುತ್ತೋ ಮೇಲಿಂದ ಶೋಲ್ಡರು, ಅದು ಏನಪ್ಪ ಅಂದರೆ 3.5-4 inches ಮೇಲೆ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ. ಇದು ಮೇಲ್ಕ್ ಹೋಗೋಕ್ಕೆ ಬಿಡಬೇಡಿ, ಈ ಸೆಂಟರ್ಗೆ ಕರೆಕ್ಟಾಗಿ ಇರಲಿ ಇದು. ಮತ್ತು ಏನು ಮಾಡಬೇಕಪ್ಪ ಅಂದರೆ, ಇಲ್ಲೂ ಅಷ್ಟೇನೇ ಸೇಮ್ ಎಲ್ಲ ಹಾಕಿರ್ತಿರೋ ಈ ಕಡೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಅಲ್ಲಿಂದ ನಾನು ಇದು 3.5 ತೊಗೊಂಡಿದ್ದೀನಿ, 3.5 ನೀವು ಒಂದು ಮಾರ್ಕನ್ನು ಮಾಡಿ. ಈ ಏನು ಈ ಥರ 8 ಮಾರ್ಕ್ ಹಾಕಿದ್ರೆ ನೀವು ಅಲ್ಲಿಂದ ಮೇಲ್ಕ್ ಹೋಗಬಾರ್ದು ಅಂತ ಅರ್ಥ. ಅಲ್ಲಿಗೆ ಬಂದು ಕರೆಕ್ಟಾಗಿ ನಿಲ್ಲಿಸ್ಬಿಡ್ಬೇಕು ನೀವು. ಮತ್ತು ಏನು ಮಾಡಬೇಕು ನೋಡಿ, ಈ ಥರ ಇಟ್ಕೊಂಡು ಏನು ಮಾರ್ಕ್ ಮಾಡಿರ್ತೀರೋ ಅಲ್ಲಿಂದ ಇಟ್ಕೊಂಡು 1.5 inches ಏನು ಮಾಡಬೇಕು, ನಾವು 1 inch ಎಕ್ಸ್ಟ್ರಾ ತಗೊಂಡಿರ್ತೀವಿ ಇದಕ್ಕೆ ಡಾಟ್ಸ್ ಹಿಡಿಯೋಕ್ಕೆ ಅಂತಲೇ 1 inch ಎಕ್ಸ್ಟ್ರಾ ತಗೊಂಡಿರ್ತೀವಿ. ಈ ಕಡೆ 1/2 inch, ಆ ಕಡೆ 1/2 inch ಹೋದರೆ 1 inch ಸೇರ್ಕೊಳ್ಳತ್ತಲ್ಲಿ ನೋಡಿ. ಅಲ್ಲಿಗೆ ಬಂದು ನೀವು ಎಂಡಿಂಗನ್ನು ಮಾಡಿ, ಒಂದೇ ಸಮ ಇರಲಿ. ಒಂದು ಕಡೆ ಡಾಟ್ಸ್ ಮೇಲಕ್ಕೆ, ಒಂದು ಕಡೆ ಡಾಟ್ಸು ಕೆಳಕ್ಕೆ ಮಾಡೋಕ್ಕೆ ಹೋಗಬೇಡಿ, ಎರಡು ಒಂದೇ ಸಮ ಇರೋ ಥರ ನೋಡಿರಿ. ಇಲ್ಲಿ ಇಷ್ಟು ಡಾಟ್ಸ್ ಈ ಕಡೆ ಹಿಡಿದು ಈ ಕಡೆ ಅಷ್ಟು ಹಿಡಿದ್ರೆ ಕರೆಕ್ಟಾಗಿ 1 inch ಕಡಿಮೆ ಆಗುತ್ತೆ. ಅದು ಫುಲ್ಲು ಬ್ಲೌಸು ಅಳತೆ ತಗೊಂಡು ಫುಲ್ಲು ಫಿಟ್ಟಿಂಗ್ ಸ್ಟಿಚ್ ಮಾಡಿ ಅಂತ ಕೇಳ್ಕೊಂಡಿದ್ರ, ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತು ಪಫ್ ತೋಳು ಹೊಲ್ದಿದ್ದನ್ನ ಯಾವ ಥರ ಅಟ್ಯಾಚ್ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ಇಷ್ಟು ಆದಮೇಲೆ ನೋಡ್ತಾ ಇರ್ಬೋದು, ಇದು ಡಾಟ್ಸ್ ಹಿಡ್ದಾಯ್ತು. ನೋಡ್ತಾ ಇಲ್ಲೂ ಡಾಟ್ಸ್ ಹಿಡ್ದಿದ್ದೀನಿ, ಎರಡು ಒಂದೇ ಸಮ ಐತೆ. ನೋಡ್ತಾ ಇರ್ಬೋದು ಎರಡು ಒಂದೇ ಸಮ ಮಾರ್ಕ್ ನೀವು ಹಾಕ್ಕೊಂಡು ಕರೆಕ್ಟಾಗಿ ಮಾಡಿದ್ರಿಂದ ಕರೆಕ್ಟಾಗೆ ಬರುತ್ತೆ. ಈಗ ಏನು ಮಾಡ್ತೀನಪ್ಪ ನಾನು ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಇದಕ್ಕೇನು ಮಾಡೋಣ ನಾವು, ಇದನ್ನು ಏನು ಕೆಳಗಡೆ ನಾನು ಯಾವುದೇ ಥರದ್ದು ಫಿಟ್ಟಿಂಗನ್ನು ಮಾಡಿಲ್ಲ, ಅದಕ್ಕೇನು ಮಾಡೋಣ, ಕೆಳಗಡೆಗೆ ನಾನು ಬಟ್ಟೆನ ಕೊಡ್ತಾ ಇದ್ದೀನಿ. ಈ ಥರ ಒಂದು 2 inches ಅಥವಾ 2.5 inches ಒಂದು ಲೇಯರ್ ಲೈನಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟಿಚ್ ಮಾಡ್ಕೊಂಡು ಕೆಳಗಡೆ 1/2 inches ಕರೆಕ್ಟಾಗಿ ಸ್ಟಿಚ್ಚನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಬಿಡಿ. ಸ್ಟಿಚ್ ಮಾಡಾದಮೇಲೆ ಇದ್ರ ಮೇಲೆ ಒಂದು ಇದನ್ನು ಹಾಕಿ, ಏನು ಸ್ಟಿಚ್ಚನ್ನು ಹಾಕಿ, ಲೈನಿಂಗ್ ಮೇಲೆ ಸ್ಟಿಚ್ ಬರಲಿ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಕ್ಕೆ ಹೋಗಬೇಡಿ, ಲೈನಿಂಗ್ ಮೇಲೆ ಸ್ಟಿಚ್ ಬರಲಿ. ನೀವು ಎಲ್ಲ ಬ್ಲೌಸ್ಗೂ ಇದೇ ಮೆಥಡನ್ನು ಉಪಯೋಗಿಸ್ಬೋದು ಬೇಕು ಅಂದರೆ, ಬೇಡ ನಮಗೆ ಹಂಗೆ ಡೈರೆಕ್ಟ್ ಸ್ಟಿಚ್ ಮಾಡ್ತೀವಿ ಅಂದರೂ ಓಕೆ, ಏನು ತೊಂದರೆ ಏನಿಲ್ಲ. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ, ಒಳಕ್ಕೆ ಹಿಂಗೆ ಇನ್ನನ್ನು ಮಾಡ್ತೀನಿ. ಮತ್ತು ಇಲ್ಲೂ ಅಷ್ಟೇನೇ, ಯಾವುದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆ ಹಿಂಗೆ ಕಾಣಿಸಂಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ಚನ್ನು ಮಾಡಬೇಡಿ. ಒಂಚೂರು ಜಾಸ್ತಿ ನನಗೆ ಇದ್ರೂ ಪರವಾಗಿಲ್ಲ, ಮೇಲಕ್ಕೆ ಒಂಚೂರು ಜಾಸ್ತಿ ನಂಗೆ ಬಂದರೂ ಪರವಾಗಿಲ್ಲ. ನೀವು ಕರೆಕ್ಟಾಗಿ ಲೈನಿಂಗ್ ಯಾವುದೇ ಕಾರಣಕ್ಕೂ ಕಾಣಿಸೋಕ್ಕೆ ಕಾಣಿಸ್ದಂಗೆ ಸೆಟ್ ಮಾಡಿ. ಮತ್ತು ಇಲ್ಲಿ ಏನು ನಾವು ಇದನ್ನು ಮಾಡಿರ್ತೀವೋ ಅಲ್ಲಿ ಮಾತ್ರ ನೀವು ಸ್ಟಿಚ್ ಹಾಕಕ್ಕೆ ಹೋಗಬೇಡಿ. ನಾವು ಇದನ್ನು ಮಾಡಿರ್ತೀವಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ, ಅಲ್ಲಿ ಯಾವುದೇ ಥರ ಸ್ಟಿಚಿಂಗನ್ನು ಹಾಕಕ್ಕೆ ಹೋಗಬೇಡಿ. ಅಲ್ಲಿಂದ ಬಿಟ್ಟು ಮುಂದಕ್ಕೆ ಹಾಕಿ, ಅಲ್ಲೊಂದು ಸ್ವಲ್ಪ ಎಮ್ಮಿಂಗ್ ಮಾಡಿಬಿಡಿ. ಮಾಡಿದ್ರೂ ನಡೀತೆ, ಎಮ್ಮಿಂಗ್ ಮಾಡಿ, ಇಲ್ಲ ಅಂದರೆ ನಾವು ಉಕ್ಸು ಮಾಡ್ತೀವಲ್ವ ಅವಾಗ ಅಲ್ಲಿ ಫಿಟ್ ಆಗಿರುತ್ತೆ. ನಾನು ಇಲ್ಲಿ ಸ್ಟಿಚ್ಚನ್ನು ಮಾಡಲಿಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟಿಚ್ಚನ್ನು ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಓಪನ್ ಇರಲಿ, ಇಲ್ಲಿಂದ ಇಷ್ಟು ಓಪನ್ ಇರಲಿ, ಕ್ಲೋಸ್ ಮಾಡೋದು ಬೇಡ. ನಾವು ಎಂಡಿಂಗಲ್ಲಿ ಕ್ಲೋಸ್ ಮಾಡಿದ್ದೀವಿ ಆಲ್ರೆಡಿ. ನೋಡಿ ಈ ಥರ ಕಾಣಿಸ್ತಿರ್ತದೆ, ಉಕ್ಸು ಇರೋ ಥರನೇ, ಆದರೆ ಉಕ್ಸ್ ಏನು ಹಾಕೋಂಗಿಲ್ಲ. ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಇದು ಬ್ಯಾಕ್ ರೆಡಿ ಆಯಿತು. ಈಗೇನು ಮಾಡೋಣ, ಫ್ರಂಟ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರಂಟನ್ನು ಕೂಡಿಸೋಣ. ನೋಡಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಒಂಚೂರು ಹೆಚ್ಚು ಆದರೂ ಪರವಾಗಿಲ್ಲ, ಇಲ್ಲಿ ಈ ಭುಜದ ಹತ್ರ ಕೂರಿಸ್ತೀವಲ್ವ ನಾವು, ಇಲ್ಲಿ ಶೋಲ್ಡರು ಫಸ್ಟ್ ಸ್ಟಾರ್ಟಿಂಗು ಕತ್ತು, ಅಲ್ಲಿ ಮಾತ್ರ ನೀವು ಕರೆಕ್ಟಾಗೇ ಇರಬೇಕು. ಆ ಥರ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಿ.
ಆಮೇಲೆ ಎರಡೆರಡು ಸ್ಟಿಚಿಂಗನ್ನು ಮಾಡಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಅಂತ ಇರೋದನ್ನು ನಾವು ಈ ಕತ್ತಿನ ಕಡೆ ಯಾವುದನ್ನು ಕಟ್ ಮಾಡೋಕ್ಕೋಗಲ್ಲ, ಹಿಂಗೆ ಇಟ್ಕೊಬೇಕು ಕರೆಕ್ಟಾಗಿದ್ದು ಕತ್ತಿನ ಕಡೆದಿದ್ದು ಕತ್ತಿನ ಕಡೆ ಪೋರ್ಷನ್ನು ಇದು ಕರೆಕ್ಟಾಗಿ ಇಟ್ಕೊಳ್ರಿ. ಎಕ್ಸ್ಟ್ರಾ ಏನಿರುತ್ತೆ ಈ ಕಂಕಳು ಆರ್ಮೋಲು ಆ ಕಡೆ ಎಕ್ಸ್ಟ್ರಾ ಅಂತ ಬಂದಿದ್ದನ್ನ ನಾವು ತೀರಾ ಎಡ್ಜ್ವರೆಗೂ ಯಾವುದೇ ಕಟ್ ಮಾಡೋಕೆ ಹೋಗ್ಬೇಡ್ರಿ. ಏನೇ ಕಟ್ ಮಾಡಿದ್ರು ನೀವು ಒಂದು 2 ಇಂಚ್ ಇಷ್ಟು ಪೋರ್ಷನಲ್ಲಿ ಕಟ್ ಮಾಡಿ ತೆಗೆದುಬಿಡಬೇಕು. ನೀವು ತೀರಾ ಕೆಳಕ್ಕೆ ಯಾವುದೇ ಕಾರಣಕ್ಕೂ ಬರೋಕೆ ಹೋಗಬೇಡಿ ನೋಡಿ. ಇಷ್ಟೇನೇನೇ ಜಾಸ್ತಿ ತೆಗಿಯಕ್ಕೆ ಹೋಗ್ಬೇಡಿ, ಇಲ್ಲೆಲ್ಲ ತೆಗಿಯಕ್ಕೆ ಹೋಗ್ಬೇಡಿ ನೀವು. ಇಲ್ಲೆಲ್ಲ ತೆಗಿಯೋದು ಬೇಡ, ಈ ಪೋರ್ಷನಲ್ಲೆಲ್ಲ ತೆಗಿಯೋದು ಬೇಡ. ಇಲ್ಲಿ ಮಾತ್ರ ಮೇಲ್ಗಡೆ ತೆಗೆದು ನಾವೇನು ಈ ಶೋಲ್ಡರ್ ಇರುತ್ತೋ ಇದನ್ನು ಕರೆಕ್ಟ್ ಅಳತೆಗೆ ಮಾಡ್ಕೊಬೇಕು. ಇದನ್ನು ಅಷ್ಟೇ, ಅಕಸ್ಮಾತ್ ಒಂದು ಚೂರು ಶೇಪ್ ಇಲ್ಲ ಒಂಚೂರು ಅದನ್ನು ನೀಟಾಗಿ ಸುಮ್ಮನೆ ಹಿಂಗಂದ್ರೆ ಅಷ್ಟೇನೇ ಅದು ಶೇಪ್ ಕರೆಕ್ಟ್ ಆಗುತ್ತೆ. ಈಗೇನು ಮಾಡಬೇಕಪ್ಪ ಅಂದರೆ ಇದು ರೆಡಿ ಆಯಿತು, ಫ್ರಂಟು ರೆಡಿ ಆಗೈತೆ, ಮತ್ತು ಇದು ಬ್ಯಾಕು ರೆಡಿ ಆಗೈತೆ. ಈಗ ತೋಳನ ಯಾವ ಥರ ಕೂಡ್ಸೋದು, ತೋಳನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ, ತೋಳ ಕೂಡ್ಸೋದು ಹೆಂಗಪ್ಪ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಫ್ರಂಟು ಬ್ಯಾಕು ಇದು ಏನು ಅಂತ ಏನು ಬೇಡ. ಈ ಇದ್ರ ತೋಳಿಗೆ ನೋಡ್ತಾ ಇರ್ಬೋದು ಹಿಂಗೆ ಎರಡು ಒಂದೇ ಸಮಾನ ಐತೆ. ನಾನೇನು ಫ್ರಂಟು ಇದು ಬಫ್ ತೋಳಿಗೇನು ಅವಶ್ಯಕತೆ ಏನಿಲ್ಲ, ಆರಾಮಾಗಿ ಅದ್ ಕಡೆದು ಇದು ಕಡೆದು ಯಾವ್ದು ಬೇಕಾದ್ರೂ ಕೊಡಿಸ್ಬೋದು. ಈಗ ನೋಡ್ತಾ ಇರ್ಬೋದು ಇದೇನು ಮಾಡಿರ್ತೀನಪ್ಪ ಅಂದರೆ ಸೆಂಟರ್ಗೆ ಇಲ್ಲೊಂದು ಕಚ್ಚಾಕೊಂಡಿದ್ದೀನಿ. ಆ ಕಚ್ಚಾಕೊಂಡಿರೋ ಪೋರ್ಷನ್ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಹಿಂಗೆ ಇಟ್ಕೊಂಡು ಆ ಸೆಂಟರ್ ಪೋರ್ಷನ್ನ ಕರೆಕ್ಟಾಗಿ ಏನು ಕಚ್ಚಾಕೊಂಡಿರ್ತೀವೋ ಈ ಪೋರ್ಷನಿಗೆ ಬರೋಂಗೆ ನೋಡ್ಕೊಂಡು ಒಂದು ಗುಂಡು ಪಿನ್ನನ್ನು ಹಾಕೊಳ್ಳಿ. ಅಷ್ಟೇನೇ ಗುಂಡು ಪಿನ್ನನ್ನು ಇಲ್ಲಿ ಅಟ್ಯಾಚ್ ಮಾಡಿಬಿಡಿ, ಅದು ಯಾವುದೇ ಕಾರಣಕ್ಕೂ ಒಳಗಾಡ್ದಂಗೆ ಇರಲಿ. ಮತ್ತೇನು ಮಾಡಬೇಕಪ್ಪ ನೀವು ಅಂದರೆ ನೀಟಾಗಿ ಹಿಂಗೆ ಇಟ್ಕೊಂಡು ತೋಳನ್ನು ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೊಂಡು ಬನ್ನಿ ಕರೆಕ್ಟಾಗಿ ನೋಡಿ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಐತಿ, ಇದೊಂದು ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಆಗೈತೆ. ಅದಕ್ಕೇನು ಮಾಡೋಣ, ಇಲ್ಲಿ ಇನ್ನೊಂದು ಏನು ಒಂದು ಫ್ರಿಲ್ಲನ್ನು ಎಕ್ಸ್ಟ್ರಾ ಕೊಡೋಣ. ನಾವಿಲ್ಲಿ ಏನು ಅಂದರೆ ಇಲ್ಲಿ ಆಡಾಗಿರುತ್ತೆ ನಮಗೆ ಬಟ್ಟೆ ಬಂದು, ನಾವು ಮಾಮೂಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಕಡಿಮೆ ತಗೊಂಡಿದ್ದೀವಿ ತೋಳನ್ನು, ಯಾಕಂದರೆ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಆಗೈತೆ. ನಾನು 1 ಇಂಚ್ ಮಾತ್ರ 6 ಇಟ್ಕೊಂಡಿದ್ದೆ, 7.5 ಬೇಕಾಗಿತ್ತು, 6.5 ಇಟ್ಕೊಂಡಿದ್ದೆ ಅದು. ಆದ್ದರಿಂದ ಮೊದಲು ನೋಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಹಿಂಗೆ ಇಟ್ಕೊಂಡು ತೋಳು ಹಿಂಗೆ ಇಟ್ಕೊಂಡು ನೋಡ್ಕೊಂಡು ಹಿಂಗೆ ಇಟ್ಕೊಂಬಿಟ್ಟು ಅದನ್ನೇನು ಮಾಡಬೇಕಪ್ಪ ಕರೆಕ್ಟಾಗಿ ಸೆಂಟರ್ಗೆ ನೀವು ಏನು ಕಚ್ಚಾಕಿರ್ತೀರೋ ಕರೆಕ್ಟಾಗಿ ಕಚ್ಚಾಕಳಿ ಸೆಂಟರ್ಗೆ, ಅಲ್ಲಿಗೊಂದು ಗುಂಡುಪಿನನ್ನು ಹಾಕೊಳ್ಳಿ. ಅಕಸ್ಮಾತ್ ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಂತು ಅಂದರೆ ಒಂದು ಫ್ರಿಲ್ ಎಕ್ಸ್ಟ್ರಾ ಕೊಟ್ಕೊಳ್ಳಿ, ಏನಾಗಲ್ಲ, ಒಂದೇ ಒಂದು ಫ್ರಿಲ್ಲು. ಈಗ ನೋಡ್ತಾ ಇರ್ಬೋದು ಈಗ ಕರೆಕ್ಟಾಗಿ ಆಯಿತು, ನೋಡ್ತಾ ಇರ್ಬೋದು ಕರೆಕ್ಟ್ ಅಳತೆ ಬಂದದೆ, ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು. ಈಗೇನು ಮಾಡಬೇಕಪ್ಪ, ನೀಟಾಗಿ ಸ್ಟಿಚ್ ಎರಡೂ ಬಟ್ಟೆನ ಸಮ ಅನ್ನಂಗೆ ನೋಡ್ಕೊಂಡು ಸ್ಟಿಚ್ಚನ್ನು ಹಾಕೊಂಬನ್ನಿ. ಅಷ್ಟೇನೇ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದ್ಬಿಡಿ. ಈಗ ನೋಡಿ ನೀಟಾಗಿ ಈ ಥರ ಗುಂಪಿನ ಹಾಕಿರೋದು ಹಂಗೆ ಇರಲಿ. ಹಿಂಗೆ ನೀಟಾಗಿ ನಾವು ಏನು ಎರಡು ಬಟ್ಟೆನೂ ಇರುತ್ತೋ ಅವೆರಡು ಬಟ್ಟೆನೂ ಮೇನ್ ಫ್ಯಾಬ್ರಿಕ್ಕು ಮತ್ತು ತೋಳಿಂದು ಸಮ ಐತೆ ಅನ್ನಂಗೆ ಮಾಡ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬನ್ನಿ. ಯಾವುದೇ ಕಾರಣಕ್ಕೂ ಬಟ್ಟೆಯನ್ನು ಎಳಿಯೋಕ್ಕೆ ಹೋಗಬೇಡಿ, ನೀಟಾಗಿ ಹಂಗೆ ಕೊಡಿ. ಫ್ರೀಯಾಗಿ ಕೊಟ್ಕೊಂಬನ್ನಿ ಬಟ್ಟೆನ. ನೋಡಿ ಕರೆಕ್ಟಾಗಿ ಏನು ನಾವು ಇಲ್ಲಿಗೆ ಮಾಡಿದ್ವೋ ಅಲ್ಲಿಗೆ ಕರೆಕ್ಟಾಗಿ ಬಂತು. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಣ. ತೋಳು ಅಟ್ಯಾಚ್ ಮಾಡೋದು ಸೇಮ್ ಮೆಥಡ್ಡೇ ಇರುತ್ತೆ, ಬಫ್ ತೋಳು ಅಂತ ಅಲ್ಲ, ಸೇಮ್ ಮೆಥಡ್ಡೇ ಇರುತ್ತೆ. ನೋಡಿ ಹಿಂಗೆ ಮಾಡಿ ಈಗ ಈ ಕಡೆದನ್ನು ಅಟ್ಯಾಚ್ ಮಾಡೋಣ. ಇದು ಒಂದು ಕಡೆದಾಯಿತು, ಈಗ ಇನ್ನೊಂದು ಕಡೆ ತೊಳೆದನ್ನು ನೀಟಾಗಿ ಸೇಮ್ ಮೆಥಡ್ಡೇ ಇರುತ್ತೆ. ಹಿಂಗೆ ಇಟ್ಕೊಂಡು ಒಂದ್ಸಲ ನೋಡಿ, ನಾನು ಇಲ್ಲಿ ಆಲ್ರೆಡಿ ಕಚ್ ಮಾಡಿದ್ದೀನಿ, ಇಲ್ಲಿಗೆ ಸ್ಟಿಚ್ ಬರಬೇಕು. ಇಲ್ಲೂ ಅಷ್ಟೇ ಮಾರ್ಕ್ ಮಾಡಿದ್ದೀನಿ ನಾನು, ಇಲ್ಲಿ ಒಂದು ಕಡೆಗೆ ಮಾರ್ಕ್ ಮಾಡಿದ್ದೀನಿ, ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು. ಕಚ್ ಹಾಕಿದ್ದೀನಿ, ಹಿಂಗೆ ನೋಡ್ಕೊಳ್ರಿ ಒಂದ್ಸಲ ಹಿಂಗೆ ಇಟ್ಕೊಂಡು ನೋಡ್ರಿ ಕರೆಕ್ಟಾಗಿ ನಾನು ಎಲ್ಲಿ ಕಚ್ಚಿಗೆ ಹಾಕಿದ್ದೀನೋ ಕಚ್ಚಾಕಿರೋದು ಕರೆಕ್ಟಾಗಿ ಇಲ್ಲಿಗೆ ಕೂಡ ಬತ್ತಾಯಿತೆ. ಒಂಚೂರು ಆ ಕಡೆ ಈ ಕಡೆ ಇತ್ತು ಅಂದರೆ ಸರ್ ಮಾಡಿ ಹಿಂಗೆ ಇಟ್ಕೊಳ್ಳಿ, ಇನ್ನೊಂಚೂರು ಎಕ್ಸ್ಟ್ರಾ ಅನ್ನಂಗೆ ಕೊಟ್ಕೊಳ್ಳಿ. ಅಷ್ಟೇ ನೋಡಿರಿ, ಇಲ್ಲಿ ಇಷ್ಟು ಎಕ್ಸ್ಟ್ರಾ ಆತಾಯಿತೆ, ಪರವಾಗಿಲ್ಲ.
ನಮಗೆ ಸೆಂಟರ್ಗೆ ಕರೆಕ್ಟಾಗೆ ಬರಬೇಕು. ಫ್ರಿಲ್ಗಳು ಆ ಕಡೆ ಅರ್ಧ ಈ ಕಡೆ ಅರ್ಧ ಬರಬೇಕು ಅಂದರೆ ನೀವು ಕರೆಕ್ಟಾಗೆ ಇಟ್ಕೊಬೇಕು. ನಾವು ಸೆಂಟರ್ಗೆ ಏನು ಮಾರ್ಕ್ ಮಾಡಿರ್ತೀವೋ, ಕಚ್ ಮಾಡಿರ್ತೀವೋ ಅಲ್ಲಿಗೆ ಬರಲಿ. ಮತ್ತು ತೋಳು ಎರಡು ಸ್ಟಿಚ್ ತೋಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಆದಷ್ಟು ಎರಡೆರಡು ಸ್ಟಿಚ್ಚನ್ನು ಹಾಕಿ. ಇದು ಕಷ್ಟ, ಕೆಲವರು ಅಂದ್ಕೊಂಡಿರ್ತಾರೆ ಬಫ್ ಕೊಡೋದು ಕಷ್ಟ, ಆ ಬಫ್ ತೋಳು ಕೂರಿಸೋದು ಕಷ್ಟ ಅಂತ. ಏನಿಲ್ಲ, ಇದು ನಾರ್ಮಲ್ ನಾನು ತೋರಿಸಿದ್ದೀನಲ್ವ ಆ ಥರ ನೋಡ್ಕೊಂಬಿಟ್ಟು ನೀವು ನಾರ್ಮಲ್ ತೋಳನ್ನು ಯಾವ ರೀತಿ ನಾವು ಜೋಡಿಸ್ತೀವೋ ಸೇಮೇ ಇರುತ್ತೆ ಈ ತೋಳನ್ನು ಕೊಡೋದು. ನೋಡಿ ನಾರ್ಮಲ್ಲಾಗೆ ಅದು ರೆಡಿ ಮಾಡ್ಕೊಂಡ್ರಿ ನೀವು ಅಂದರೆ ಬಫ್ನ ಮೊದಲೇ ನಾರ್ಮಲ್ ತೋಳಿಗೆ ಯಾವ ಥರ ಸ್ಟಿಚಿಂಗ್ ಮಾಡ್ತೀವೋ ಸೇಮ್ ಮೆಥಡೇ ಇರುತ್ತೆ. ನಾನು ಇಲ್ಲಿ ಯಾವುದೇ ಥರ ಸ್ಟಿಚಿಂಗನ್ನು ಹಾಕೋಕ್ಕೆ ಹೋಗಿಲ್ಲ. ಎಡ್ಜಿಗೆ ಎಡ್ ಸ್ಟಿಚ್ ಮಾಡಿಬಿಟ್ರೆ ಒಂಥರ ಚಪ್ಪಟೆ ಆದಂಗೆ ಆಗ್ಬಿಟ್ಟು ಅಷ್ಟು ಲುಕ್ ಬರೋಲ್ಲ ಅದು. ಆದಷ್ಟು ಅಲ್ಲಿ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನಾವೆನ್ನ ಮಾಮೂಲಿ ಕಟ್ ಮಾಡ್ಕೊಂಡು ಮಾಮೂಲಿ ಥರನೇ ಒಂದೊಂದೇ ಒಂದೊಂದೇ ಈ ಥರ ನಾವು ಜೋಡಿಸ್ಕೊಂಡು ಹೊಲಿಬೇಕಾದ್ರೆ ಫ್ರಿಲ್ ಕೊಟ್ಕೊತೀವಿ ಬಫ್ ಅಂತ ಅಂದರೆ ನೋಡ್ತಾ ಇರ್ಬೋದು ನೀಟಾಗಿ ಬಂದೈತೆ. ಆ ಕಡೆ ಎಷ್ಟೈತೆ ಈ ಕಡೆನೂ ಅಷ್ಟೇ ಐತೆ. ತುಂಬಾ ಕಷ್ಟ ಆಗ್ತೈತೆ. ಈ ಮೆಥಡನ್ನು ಆದಷ್ಟು ಉಪಯೋಗಿಸಿ ನೀವು. ಈಗೇನು ಮಾಡೋಣಪ್ಪ ಅಂದರೆ ತೋಳು ಇಷ್ಟಾದಮೇಲೆ ಬ್ಲೌಸ್ ಅಳತೆ ತಗೊಂಡು ನೀವು ಇದನ್ನು ಮಾಡಿ ಅಂತ ಹೇಳಿದ್ರೆ ಓಕೆ. ಇಲ್ಲಿ ಶೋಲ್ಡರ್ ನೋಡ್ತಾ ಇರ್ಬೋದು ಪುಟ್ಟದಾಗೆ ಬಂದೈತೆ. ನೋಡಿ ಶೋಲ್ಡರು 3 ತಗೊಂಡಿದೆ, 2.5 ಬಂದೈತೆ. ಇದು ಸಾಕಿಷ್ಟೇನೇ. ಎದೆ ಸುತ್ತಳತೆ ಕಡಿಮೆ ಆದಾಗ ನೀವೇನು ಮಾಡಬೇಕಪ್ಪ ಅಂದರೆ ಶೋಲ್ಡರ್ ಆದಷ್ಟು ಕಡಿಮೆ ತಗೊಳಕ್ಕೆ ಪ್ರಯತ್ನ ಪಡಿ. ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಏನಿರುತ್ತೋ ಇದು ಇದನ್ನ ಹಿಂಗೆ ಇಟ್ಕೊಳ್ಳಿ. ರೆಡಿ ಬ್ಲೌಸ್ ಇರೋ ತೋಳನ್ನ ತಗೊಳ್ಳೋಣ. ಅದನ್ನು ಏನು ಮಾಡಬೇಕು ನೀವು ರೆಡಿ ಬ್ಲೌಸ್ನ ತಿರುವಾಕ್ಕೊಳ್ಳಿ, ಹಿಂಗಿಟ್ಕೊಳ್ಳಿ. ಮತ್ತು ಕಂಕ್ಳೂ ಸಹ ನೀವು ಅಳತೆ ತೊಗೊಬೇಕಿದು. ಹಿಂಗಿಟ್ಕೊಂಡು ಕರೆಕ್ಟು ಶೋಲ್ಡರ್ ಇರೋ ತನಕ ನೋಡಿ, ಇಲ್ಲಿಗೆ ಎಲ್ಲಿಗೆ ಸ್ಟಿಚ್ ಬಂದೈತೋ ಇಲ್ಲಿಗೆ ತಗೊಬೇಕು ನೀವು. ಹಿಂಗೆ ತಗೊಳಕ್ಕೆ ಹೋಗ್ಬೇಡಿ, ಇಲ್ಲಿಗೆ ತಗೊಂಡ್ರೆ ಕರೆಕ್ಟ್ ಬರೋಲ್ಲ, ಇಲ್ಲಿಗೆ ಏನು ಸ್ಟಿಚ್ ಬಂದೈತೋ ಇದೇ ಕರೆಕ್ಟ್ ಅಳತೆ ಅಂತ. ನೋಡಿರಿ ಹಿಂಗಿಟ್ಕೊಬೇಕು, ಹಿಂಗಿಟ್ಕೊಂಡು ನಾವೇನು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ತಿರುವಾಕಿಟ್ಕೊಳ್ಳಿ. ಅದನ್ನು ಸಹ ನಿಮ್ಗೆ ಒಂದು ಸ್ವಲ್ಪ ನನಗೆ ಗಾಬರಿ ಆಗ್ತೈತೆ ಕೂತ್ಕೊತಾ ಇಲ್ಲ ಅಂದರೆ ನೀವೇನು ಮಾಡಿರಿ ಎಡ್ಜಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಏನು ಮಾಡಿ ಗುಂಡ್ಪಿನ್ ಹಾಕಿ. ತುಂಬಾ ಉಪಯೋಗಕ್ಕೆ ಬರುತ್ತೆ ಗುಂಡ್ಪಿನ್ನು. ಏನು ಅಂದರೆ ನಾವು ಇಲ್ಲಿ ಕರೆಕ್ಟಾಗಿ ಹಿಡ್ದಿರೋದು ಅಷ್ಟೇ ಹಂಗೆ ಇರುತ್ತೆ. ನೋಡಿರಿ ಹಿಂಗೆ ಇಟ್ಕೊಂಡಿದ್ದೀರಾ, ಇಟ್ಕೊಂಡು ಬೇಕು ಅಂದರೆ ಇಲ್ಗೂನು ಸಹ ಗುಂಡ್ಪಿನ್ನನ್ನು ಕೆಳಗಡೆಗೂ ಒಂದು ಗುಂಡ್ಪಿನ್ನನ್ನು ಹಾಕೊಂಬಿಡಿ ನೀಟಾಗಿ. ಅಲುಗಾಡ್ತಾ ಇರಲ್ಲ, ನಿಮ್ಗೊಂದು ಸ್ವಲ್ಪ ಅಷ್ಟು ಭಯ ಅನಿಸಲ್ಲ. ಈಗೇನು ಮಾಡಬೇಕಪ್ಪ, ನಾವು ತಿರುವಾಕಿದ್ದೀವಲ್ವಾ, ತಿರುವಾಕಿರೋ ತೋಳನ್ನು ತೆಗೆದುಕೊಂಡು ನಾವೇನು ಸ್ಟಿಚ್ ಮಾಡ್ತಿದ್ದೀವೋ ಈ ಬ್ಲೌಸು ಅಂತಲ್ಲ, ನೀವು ಯಾವುದನ್ನು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಈ ಥರನೇ ಸ್ಟಿಚ್ ಹಾಕಬೇಕು. ನೋಡಿ ಅಳತೆ ಕೊಟ್ಟಿರ್ತಾರಲ್ವ, ಆ ತೋಳಿನ ಮುಂಭಾಗ ಇದು ತೋಳಿನ ಮುಂಭಾಗ, ಅವ್ರದ್ದು ಎಲ್ಲಿಗೆ ಸ್ಟಿಚ್ ಆಯಿತೋ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ನೋಡಿ ಎಲ್ಲಿಗೆ ಸ್ಟಿಚ್ ಅವ್ರದ್ದು ಐತೋ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಸ್ಟಿಚ್ ಐತೆ, ನಾನು ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊತೀನಿ. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ, ಕಂಕ್ಳು ಬಂದು ಇಲ್ಲಿಗೆ ಐತೆ, ನಾನು ಖರ್ಚು ಮಾಡಿದ್ದೀನಿ ಅವ್ರಿಗೆ ಬೇಕಾಗಿರೋದು ಇಲ್ಲಿಗೆ ಕರೆಕ್ಟಾಗಿ. ಈಗ ಓಕೆ ಇಲ್ಲಿ ಇದು ಮಾಡಿದ್ದೀನಿ. ಈ ಕಂಕ್ಳು ನಿಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ತಿರುಗಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಯಾವ ಥರ ಕಂಕ್ಳನ್ನು ಇಟ್ಕೊಬೇಕು ಅಂತ. ಇದನ್ನು ಕರೆಕ್ಟಾಗಿ ಹಿಂಗೆ ಮಾಡ್ಕೊಳ್ಳಿ, ಸೆಂಟ್ರ್ ಕರೆಕ್ಟಾಗಿ ಬರಲಿ. ನಾವು ಏನು ಅಳತೆ ಕೊಟ್ಟಿರ್ತಾರೋ ಆ ಬ್ಲೌಸನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟಾಗಿ ಇದು ಇರಲಿ, ಅವ್ರು ಕೊಟ್ಟಿರೋದು ಇರಲಿ, ನೀವು ಮಾಡಿರೋದು ಇರಲಿ, ನೋಡಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ತಿದ್ದೀವಿ ಅಂತ ಏನೇನೋ ಹೇಳೋದು ಬೇಡ ನಾವು. ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಏನು ಸ್ಟಿಚ್ ಇದೆಯೋ ಇಲ್ಲಿಗೆ ಬಂದೈತೆ ಸ್ಟಿಚ್. ಇದು ಕಂಕಳು ಕರೆಕ್ಟ್ ಸ್ಟಿಚ್ಚು, ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಫಸ್ಟು ನೀವು ಮಾಡಬೇಕಾಗಿರೋದು ಸ್ಟಿಚ್ ಹಾಕೋದಕ್ಕಿಂತ ಮುಂಚೆ ಇದೇನೇ. ನೋಡಿ ಈಗೇನು ಮಾಡಬೇಕಪ್ಪ ಅಂದರೆ ನಾವು ಕರೆಕ್ಟಾಗಿ ತೋಳಿಂದು ಅಳತೆ ತಗೊಂಡಿದ್ದೀವಿ, ತೋಳಿಂದು ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು. ಮತ್ತು ಯಾವುದೇ ಕಾರಣಕ್ಕೂ ಈ ಪೋರ್ಷನ್ ಹಿಂಗೆ ಬರೋಂಗೆ ನೋಡ್ಕೊಬೇಡ್ರಿ, ಇದು ಹಿಂಗೆ ಹೋಗಬೇಕು, ಮೇಲ್ಗಡೆಗೆ ಹೋಗಿರಬೇಕು. ಕೆಳಗಡೆದು ನೋಡ್ಕೊಳ್ಳಿ ಮೇಲ್ಗಡೆಗೆ ಐತಾ ಅಂತ ನೋಡ್ಕೊಂಡು ನಾವು ಕಚ್ ಮಾಡಿರೋತಕ್ಕೆ ನೀಟಾಗಿ ಬಂದೈತೆ. ನಾನು ಕರೆಕ್ಟ್ ಎದೆ ಸುತ್ತಳತೆ ಬಂದ ಅಷ್ಟು ಎಷ್ಟು 9:30 ಬೇಕಿತ್ತು 9:30 ಅಳತೆ ಮಾಡಿದ್ದೆ, ಅವ್ರದ್ದು ಅಷ್ಟಕ್ಕೆ ಬಂದೈತೆ. ಮತ್ತು ಇಲ್ಲಿ ಏನು ಇದು ಯಾವ ಥರ ಅಳತೆ ತಗೊಳೋದು, ನಾವು ಏನು ಮಾಡಿರ್ತೀವಿ 2 ಇಂಚು ಮಾರ್ಜಿನಿಗೆ ಬಿಟ್ಟಿರ್ತೀವಲ್ವ, ಆ 2 ಇಂಚು ಮಾರ್ಜಿನಿಗೆ ಬಿಟ್ಟು ನೀವು ಸ್ಟಿಚ್ಚನ್ನು ಹಾಕಿ ಅಷ್ಟೇನೇ. ಇನ್ನೇನು ಇಲ್ಲ, ಇಲ್ಲಿ ಯಾವ ಥರ ಮುಂದೆಗಡೆ ಸ್ಟಿಚ್ ಹಾಕೋದು ಅಂತ ಕೇಳ್ಕೊಂಡಿರ್ತೀರಾ. ಈ 2 ಇಂಚು ಈ ಕಡೆ ಬ್ಯಾಕಲ್ಲಿ 2 ಇಂಚು ಫ್ರಂಟಲ್ಲಿ 2 ಇಂಚು ಸೇರಿಸಿ ಸ್ಟಿಚ್ ಹಾಕೊಂಬಿಡಿ. ನೀವು 1.5 ಇಂಚಿಗೆ ಮೊದಲು ಸ್ಟಿಚ್ಚನ್ನು ಹಾಕಿರಿ. ನಾನು ಇಲ್ಲಿ ಎಡ್ಜಿಗೂ ಫಸ್ಟು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಓವರ್ಲಾಕ್ ಇದ್ದರೆ ಓವರ್ಲಾಕ್ ಮಾಡಿ, ಇಲ್ಲ ಅಂದರೆ ನೀವು ಎಡ್ಜಿಗೆ ಒಂದು ಸ್ಟಿಚ್ ಹಾಕೋದನ್ನು ಮರಿಬೇಡಿ. ನೀಟ್ ಫಿನಿಷಿಂಗ್ ಬರೋಲ್ಲ ಎಡ್ಜಿಗೆ ಸ್ಟಿಚ್ ಹಾಕಲಿಲ್ಲ ನೀವು ಅಂದರೆ. ಮತ್ತು ಒಂದು ಬ್ಲೌಸಿಗೆ ಬಂದು 3 ಸ್ಟಿಚ್ಚು ಕಂಪಲ್ಸರಿ ನಾವು ಹಾಕಲೇಬೇಕು. ನೋಡಿ ಈ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕಿ
ಎಡ್ಜಿಗೆ ಸ್ಟಿಚ್ ಹಾಕಾದ್ಮೇಲೆ ನಾನು ನೀಟಾಗಿ ಕಟ್ ಮಾಡಿಬಿಡ್ತೀನಿ ಅದು ಎಡ್ಜಿಗೆ. ನೋಡಿ ನೀಟ್ ಫಿನಿಷಿಂಗ್ ಕಾಣಿಸ್ಲಿ ಅಂದ್ಬಿಟ್ಟು ನಾವು ಎಲ್ಲಿಗೆ ನಾನು ಸ್ಟಿಚ್ ಮಾಡಿರ್ತೀನೋ ನೋಡಿರಿ, ಇಲ್ಲಿಗೆ ಮಾರ್ಕು ಇಲ್ಲಿಗೆ ಇತ್ತು, ಇಲ್ಲಿಗೆ ಸ್ಟಿಚ್, ಆಮೇಲೆ ಎಡ್ಜಿಗೆ ನಾನು ಕರೆಕ್ಟಾಗಿ ಹೆಂಗೆ ಮಾಡಿ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ. ನೀವು ಮೇಲಿಂದ ಬರೋಕ್ಕೆ ಅದು ಎಲ್ಲ ಎತ್ಕಂಥದ್ದೆ ಕತ್ತ ಇದು ಕಂಕ್ಳದ್ದು ಕರೆಕ್ಟಾಗಿ ಬರೋಲ್ಲ ಅಂದರೆ ನೀವು ಕೆಳಗಿಂದ ಬೇಕಾದರೂ ಸ್ಟಿಚ್ ಹಾಕೊಂಬರ್ಬೋದು. ಮೂರು ಸ್ಟಿಚ್ಚು ನೀವು ಹಾಕ್ಲೇಬೇಕು ನೋಡಿ, ಈಗ ಎರಡಾಯಿತು, ಇನ್ನೊಂದು ಮತ್ತು ಎಡ್ಜಿಗೊಂದು ನೀವು ಕರೆಕ್ಟ್ ಮಾಡಿ, ಕರೆಕ್ಟಾಗಿ ಹಾಕಿ ಎಡ್ಜಿಂದ ಒಂದು ಸ್ಟಿಚ್ಚು ಹಾಕಿ. ನಾವು ಯಾವುದೇ ಕೆಲಸ ಮಾಡಿದ್ರೂ ಕರೆಕ್ಟಾಗಿ ಮಾಡೋಣ. ನೀವು ಚೆನ್ನಾಗಿ ಹೊಲಿತೀರಿ ಅಂತ ಗೊತ್ತಾದರೆ ಉಡ್ಕೊಂಡಾದರೂ ಬಂದು ಕೊಡ್ತಾರೆ. ಆದ್ದರಿಂದ ಆದಷ್ಟು ಕೆಲಸ ನೀವು ತುಂಬ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಮಾಡೋಕ್ಕೆ ಪ್ರಯತ್ನ ಪಡಿ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳೋದು. ನೋಡಿ ನಾನು ಆದಷ್ಟು ನಿಧಾನಕ್ಕೆ ತೋರಿಸ್ತೀನಿ, ನಿಧಾನಕ್ಕೆ ಹೇಳಿ ಕೊಡ್ತೀನಿ. ನೋಡಿ ಇಷ್ಟನ್ನು ನೀಟಾಗಿ ಇಲ್ಲೂ ಅಷ್ಟೇನೇ ಮತ್ತು ದಾರಗಳಿರೋದನ್ನ ನೀಟಾಗಿ ಆದಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಎಲ್ಲೂ ದಾರಗಳು ಕಾಣಿಸ್ಬಾರ್ದು, ಎಲ್ಲ ತಗೂ ನೀಟಾಗಿ ದಾರ ಎಲ್ಲ ಇರೋದೆಲ್ಲ ತೆಗೆದ್ಬಿಟ್ಟು ಸೇಮ್ ಮೆಥೆಡನ್ನೇ ಈ ಕಡೆಗೂ ಉಪಯೋಗಿಸೋಣ. ಈಗ ಈಗೇನು ಮಾಡಬೇಕು, ಈ ಆ ಬ್ಲೌಸ್ ಅವಶ್ಯಕತೆ ಅಳತೆ ಬ್ಲೌಸ್ ಅವಶ್ಯಕತೆ ಏನು ಬೇಕಾಗಿಲ್ಲ. ಈ ಕಡೆ ತೋಳು ಏನು ಅಳತೆ ಮಾಡ್ಕೊಂಡಿರ್ತೀವೋ ಅದನ್ನೇ ನಾನು ಮಾಡೋದು ಹಿಂಗೇನೇ. ಈ ಬ್ಲೌಸ್ ಅಳತೆ ನಾವು ಕರೆಕ್ಟಾಗಿ ತಗೊಂಡು ಸ್ಟಿಚ್ ಮಾಡಿದ್ದು ಅಂದರೆ ಇದನ್ನ ಹಿಂಗೆ ಇಟ್ಕೊಳ್ಳಿ. ಇದು ಏನು ಅಳತೆಗೆ ಹಿಂಗೆ ಇರುತ್ತೋ ಇದು ಇಲ್ಲಿ ಏನೈತೋ ಇಲ್ಲಿ ಸ್ಟಿಚ್ ಹಾಕಿದ್ದೀನಲ್ವ, ಹಿಂಗೆ ನೋಡ್ಕೊಂಡು ಇಲ್ಲಿಂದ ಕರೆಕ್ಟಾಗಿ ಹಂಗೆ ಸ್ಟಿಚ್ ಹಾಕ್ಬಿಡಿ. ಮತ್ತು ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ 2 ಇಂಚಿಗೆ. ಮತ್ತು ಇದೇ ಥರ ಸ್ಟಿಚ್ಚನ್ನು ನೀಟಾಗಿ ಮಾಡಿಬಿಡಿ. ನಾನು ಇಲ್ಲಿ ಬ್ಯಾಕಲ್ಲಿ ಏನು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ, ಈ ಕಡೆ ಮಾಡಿಲ್ಲ, ಬ್ಯಾಕಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ, ಆ ಮಾರ್ಕ್ ಎಲ್ಲಿದೆಯೋ ನೋಡ್ಕೊಳ್ಳೋಣ. ಆ ಮಾರ್ಕ್ ಬಂದಿರೋ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬಂದೈತೆ. ಅದೇ ಥರ ಸೇಮ್ ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಇಲ್ಲಿ ಆಲ್ರೆಡಿ ಕಚ್ ಮಾಡಿದ್ದೀನಿ ನಾನು, ಕಚ್ ಹಾಕೊಂಡಿರಿ. ಇಲ್ಲ ನಮಗೆ ಒಂದೇ ಕಡೆಗೆ ನಾವು ಮಾರ್ಕ್ ಮಾಡಿರ್ತೀವಿ, ಅದು ಏನು ಮಾಡುತ್ತೆ ನಾವು ಒಂದ್ಸಲ ಈ ಕಡೆಯಿಂದ ಒಂದ್ಸಲ ಆ ಕಡೆಯಿಂದ ಸ್ಟಿಚ್ ಮಾಡೋದ್ರಿಂದ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರ್ತೈತೆ. ಆದ್ದರಿಂದ ನೀವೇನು ಮಾಡಿ ಎರಡು ಕಡೆಗೂ ಮಾರ್ಕ್ ಮಾಡ್ಕೊಂಬಿಡಿ. ನಿಮ್ಗೆ ನಮ್ಗೆ ಗೊತ್ತಾಗಲ್ಲ ಅಂದರೆ ಮಾರ್ಕ್ ಮಾಡ್ಕೊಂಬಿಡಿ, ನೀಟಾಗಿ ಎರಡು ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿ. ಎರಡು ಕಡೆಗೂ ಮೂರು ಸ್ಟಿಚ್ ಮಾಡಿ ಲಾಸ್ಟ್ ಎಂಡಿಂಗಿಗೆ ಒಂದು ಸ್ಟಿಚ್ಚನ್ನು ಹಾಕಿ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೆ ಹಿಂದೆಗಡೆ, ಅಲ್ಲಿಗೆ ಸ್ಟಿಚ್ ಬಂದಿತ್ತು. ನಿಮ್ಗೆ ಕೊಟ್ಟಿರೋ ಅಳತೆಗೆ ಕಂಕಳ ಎಷ್ಟೈತೋ ಅಷ್ಟು ಕರೆಕ್ಟಾಗಿ ನೀವು ಸ್ಟಿಚ್ಚನ್ನು ಹಾಕಿ ಇಟ್ಕೊಂಡು ಬ್ಲೌಸೇ ಇಟ್ಕೊಂಡು ಸ್ಟಿಚ್ ಹಾಕಿ. ನಾವು ಮಾರ್ಕ್ ಮಾಡ್ತೀವಿ ಅಂದರೆ ಮಾರ್ಕ್ ಮಾಡಿದ್ದು ಒಂದೊಂದ್ಸಲ ಆ ಕಡೆ ಈ ಕಡೆ ಹೆಂಗೆ ಮಾಡಿದ್ರು ಒಂಚೂರು ಒಂದು 1/2 ಇಂಚು ಜಾಸ್ತಿ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ. ಆದ್ದರಿಂದ ಏನು ಮಾಡಬೇಕು, ನಾವು ಹೇಳ್ಬಿಡ್ತೀವಿ ಇಷ್ಟು ಕಟ್ ಮಾಡಿಬಿಡಿ ಇಷ್ಟು ಬಂದ್ಬಿಡುತ್ತೆ ಅಂತ, ಆದರೆ ನೀವು ಫಸ್ಟ್ ಟೈಮ್ ಮಾಡ್ತಿರ್ತೀರ ಅದು ಕನ್ಫ್ಯೂಸ್ ಆಗಿಬಿಟ್ಟು ಒಂಚೂರು ಹೆಚ್ಚು ಕಡಿಮೆ ಆಗೇ ಇರ್ತೈತೆ. ಆದ್ದರಿಂದ ನಾನು ಹೇಳೋದೇನು ಅಂದರೆ ನೀವು ಬ್ಲೌಸನ್ನು ತಗೊಂಡು ಅದರ ಕಂಕಳನ್ನು ಇಟ್ಕೊಳ್ಳಿ. ನನಗೆ ಯಾವ ಥರ ಹಿಡಿಯೋ ತೋರಿಸಿದ್ದೀನೋ ಆ ಥರ ಕಂಕಳನ್ನು ಇಟ್ಕೊಂಡು ಅದೇ ಥರ ಅಷ್ಟೇ ತೋಳಿನ ಮುಂಭಾಗ ಆಗಿರ್ಬೋದು ಅಥವಾ ಬ್ಲೌಸ್ ಆಗಿರ್ಬೋದು ಅಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಈಗ ಅಂದರೆ ತೋರಿಸ್ತೀನಿ. ಅಕಸ್ಮಾತು ಕೆಲವರು ಲೂಸ್ ಆಗಿಬಿಡ್ತು, ಲೂಸ್ ಆಗಿದೆ ಹೆಂಗಪ್ಪ ಮಾಡಬೇಕು ಅಂತ ಕಮೆಂಟ್ ಮಾಡಿರ್ತೀರ. ಇದು ಅಷ್ಟೇ ಎಡ್ಜಿಗೆ ಸ್ಟಿಚ್ ಆದಮೇಲೆ ನೀಟಾಗಿ ಇದನ್ನು ಕೊಡಿ. ಈಗ ನೋಡ್ತಾ ಇರ್ಬೋದು ಬ್ಲೌಸ್ ಫುಲ್ಲು ಫಿನಿಷಿಂಗ್ ಆಯ್ತಿದ್ದು. ಈಗ ಏನು ಮಾಡೋಣಪ್ಪ ಅಂದರೆ ತೋಳು ಓಪನ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ತೋಳು ಮೇಲೆ ಕೆಳಕ್ಕೆ ಆಗಿಲ್ಲ, ನಾನು ಅದನ್ನೇ ಹೇಳ್ತಿರ್ತೀನಿ. ಕರೆಕ್ಟಾಗಿ ನೀವು ಕಟ್ ಮಾಡಿದ್ರೆ ಕರೆಕ್ಟಾಗೆ ನೋಡ್ತಾ ಇರ್ಬೋದು. ನೋಡಿ ಹತ್ರದಿಂದ ತೋರಿಸ್ತೀನಿ, ಇಲ್ಲೇ ಸ್ಟಿಚ್ ಐತೆ, ಇದು ಕರೆಕ್ಟಾಗಿ ಬಂದೈತೆ, ಇದನ್ನು ಕರೆಕ್ಟಾಗೆ ಬಂದೈತೆ. ನೋಡ್ತಾ ಇರ್ಬೋದು ಈ ಸ್ಟಿಚ್ಚು ಒಂಚೂರು ಮೇಲೆ ಕೆಳಕ್ಕೆ ಆಗೈತೆ ಅಷ್ಟೇ ಒಂದು ಪಾಯಿಂಟ್ಗೆ. ಆದರೆ ಜಾಸ್ತಿ ನೀವೇನು ಮಾಡ್ಬೋದು, ಇಲ್ಲಿರೋದು ಇಷ್ಟಿಷ್ಟು ಜಾಸ್ತಿ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ. 1/2 ಇಂಚು ಈ ಥರ ಜಾಸ್ತಿ ಆಗ್ದಂಗೆ ಆದಷ್ಟು ನೋಡ್ಕೊಳ್ಳಿ ಅಷ್ಟೇನೇ. ಮತ್ತು ಏನು ಇದೆ ಇಷ್ಟೇನೇ, ಬಫ್ ತೋಳು ಸ್ಟಿಚಿಂಗು ಎಲ್ಲ ಇಷ್ಟೇನೇ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ನೋಡಿ ಇದೆಲ್ಲ ರೆಡಿ ಆಯಿತು. ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವಾ, ಅಕಸ್ಮಾತ್ ಲೂಸ್ ಆಗ್ತಾ ಐತೆ ಅಂತ ಕಮೆಂಟ್ ಮಾಡಿರ್ತೀರ, ಅಳತೆ ಬ್ಲೌಸ್ ತಗೊಳ್ಳಿ. ಅಳತೆ ಬ್ಲೌಸ್ ಏನು ಮಾಡಬೇಕಪ್ಪ ಅಂದರೆ
ಯಾವುದನ್ನು ಉಗ್ಸಿರುತ್ತೋ ಉಗ್ಸಿನ ಕಡೆದು ಉಗ್ಸಿನ ಕಡೆದು ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ಕೊಂಬನ್ನಿ. ನೋಡಿ ಇಷ್ಟು ಜಾಸ್ತಿ ಆಗೈತೆ, ಈಗ ನಾವು ಹೊಲ್ದಿರೋದು ಇಷ್ಟು ಜಾಸ್ತಿ ಆಗೈತೆ. ಈಗ ಏನು ಮಾಡಬೇಕಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಇಷ್ಟು ಜಾಸ್ತಿ ಐತೆ. ನಾನು ಜಾಸ್ತಿ ಇನ್ನಂಗೆ ಸ್ಟಿಚ್ ಮಾಡಿ, ಈಗ ಏನು ಮಾಡಬೇಕಪ್ಪ, ಇದು ಉಗ್ಸು ರಿಂಗಿನ ಕಡೆಯಿಂದ ಐತಲ್ವಾ, ಇದು ಹಿಂಗೆ ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಬರಬೇಕು. ಈಗೇನು ಮಾಡಬೇಕಪ್ಪ ನಾನು ಅಂದರೆ, ಅಕಸ್ಮಾತ್ ಇದು ತುಂಬ ಚಿಕ್ಕ ಏಜ್ ಆಗಿರೋದ್ರಿಂದ ಮುಂದೇನೂ ಯೂಸ್ ಆಗುತ್ತವೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಸ್ವಲ್ಪ ಯಾವ ಲೂಸು ನನಗೆ, ಮತ್ತು ಸೊಂಟ ಇನ್ನೊಂದು ಏನಿರುತ್ತೆ ಗೊತ್ತಾ, ನಾವು ಮಾಮೂಲಿ ಅಳತೆಗೆ ಕಟ್ ಮಾಡಿರೋದನ್ನ ನಾವೇನ ಮಾಡೋಕ್ಕೋದ್ರೆ ಸೊಂಟಗಳು ತುಂಬಾ ಸಣ್ಣ ಇರುತ್ತೆ ಅವ್ರಿಗೆ, ಆದ್ದರಿಂದ ಏನು ಮಾಡುತ್ತೆ ನಮಗೆ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ಲೂಸ್ ಆದಾಗ ನೀವೇನು ಮಾಡಬೇಕು ನೋಡಿ, ಈ ಥರ ಕಂಕಳು ಯಾವುದೇ ಕಾರಣಕ್ಕೂ ಜಾಸ್ತಿ ಇದನ್ನು ಮಾಡಕ್ಕೆ ಹೋಗ್ಬಿಡಿ, ಕಂಕಳು ಕರೆಕ್ಟಾಗೆ ಬರಲಿ, ಕೆಳಗಿಂದ ಮೇಲಕ್ಕೆ ಈ ಥರ ಸ್ಟಿಚ್ಚನ್ನು ಹಾಕ್ಬಿಡಿ, ಮತ್ತು ಅದ್ರ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ. ಈ ಥರ ಒಂದು ಎರಡು ಸ್ಟಿಚ್ಚನ್ನು ಹಾಕಿ ಬಿಟ್ಬಿಡಿ. ಅವ್ರು ತುಂಬ ದಪ್ಪ ಆದಮೇಲೂನು ಬ್ಲೌಸ್ಗಳು ಯಾವುದೇ ಒಂದು 10 ವರ್ಷ ಆದ್ರೂನು ಏನು ವೇಸ್ಟ್ ಆಗೋಲ್ಲ ಬ್ಲೌಸ್ಗಳು. ಕೆಲವರು 1 ವರ್ಷ 2 ವರ್ಷಕ್ಕೆ ದಪ್ಪ ಆಗ್ಬಿಟ್ಟು ಬ್ಲೌಸ್ಗಳು ಆಗಲ್ಲ ಅಂತಿರ್ತಾರೆ, ಸುಮ್ಮನೆ ವೇಸ್ಟ್ ಆಗೋ ಚಾನ್ಸಸ್ ಇರ್ತೈತೆ. ಆದ್ದರಿಂದ ಏನು ಮಾಡಬೇಕು, ತೋಳು ಲೂಸು ಸೊಂಟ ಲೂಸು ಆದಾಗ ನೀವೇನು ಮಾಡಬೇಕು, ಈ ಥರ ಇಲ್ಲಿ ಈ ಎಡ್ಜಲ್ಲಿ ಇಲ್ಲಿ ಸ್ಟಿಚ್ಚನ್ನು ಇಡಿರಿ. ಅವ್ರು ಬಿಚ್ಕೊಂಡ್ರೂ ಮುಂದೆ ತುಂಬ ಬಟ್ಟೆ ಇರುತ್ತೆ. ಈಗ ಈ ಕಡೆನೂ ಸೇಮು ಒಂದೆರಡು ಸ್ಟಿಚ್ಚನ್ನು ಹಾಕೋಣ ನಾವು. ಏನಾಗಲ್ಲ, ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ಅವ್ರದ್ದು ದಪ್ಪ ಆಯಿತು ಅಂದರೆ ಬಿಚ್ಕೊತಾರೆ ಅವರು. ಕಂಕ್ಳ ಹತ್ರ ಮತ್ತು ಎದೆ ಸುತ್ತಳತೆ ಏನಿರುತ್ತೋ ಅದು ಕಡಿಮೆ ಆಗೋಕ್ಕೆ ನೋಡ್ಕೊಬೇಡ್ರಿ, ಅದಷ್ಟೇ ಇರಲಿ. ಮತ್ತು ಈ ಸೊಂಟ ಮಾತ್ರ ಕೆಲವರು ತುಂಬಾ ಸಣ್ಣಗಿರುತ್ತೆ ಸೊಂಟ, ಏನು ಮಾಡೋಕ್ಕಾಗಲ್ಲ ಅಂಥದಕ್ಕಾದಾಗ ನಾವು ಹಿಡಿಲೇಬೇಕಾಗ್ತದೆ. ನೋಡಿ, ಹಿಂಗೊಂದೆರಡು ಸ್ಟಿಚ್ಚನ್ನು ಹಾಕಿ ಬಿಟ್ಬಿಡಿ, ಬೇಕು ಅಂದರೆ ಬಿಚ್ಕೊತಾರೆ ಅವರು. ಬಟ್ಟೆ ಇರಲಿ, ಬಟ್ಟೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು ಕಾಸ್ಟ್ಲಿ ತಂದಿರ್ತಾರೆ, ಕೂಲಿ ಕೊಟ್ಟು ಹೊಲಿಸಿರ್ತಾರೆ, ಆಮೇಲೆ ವೇಸ್ಟ್ ಆಯಿತು ಅಂದರೆ ಬೇಜಾರಾಗುತ್ತೆ. ಈಗ ನೋಡಿ ನಾನು ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ, ಈಗ ಅಳತೆ ಮಾಡೋಣ ಎಷ್ಟೈತೆ ನೋಡೋಣ. ಈಗ ನೋಡ್ತಾ ಇರ್ಬೋದು ಇದು ನಾನು ಸೇಮ್ ಅಳತೆಗೆ ಸ್ಟಿಚ್ ಮಾಡಿ ತಿರ್ಗಾ ಏನು ಮಾಡಿದ್ದೆ, ಲೂಸ್ ಆಗ್ತದೆ ಅಂತ ಸ್ಟಿಚ್ ಹಾಕಿ ಇಲ್ಲಿಗೆ ಮಾಡಿಕೊಟ್ಟಿದ್ದೆ. ಇದು ಕರೆಕ್ಟ್ ಆಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ರಿಂಗ್ ಕಡೆಯಿಂದ ನೋಡಿ, ಹಿಂಗೆ ಇಟ್ಕೊಂಬನ್ನಿ ಎಲ್ಲ ಆದಮೇಲೆ ನೋಡಿ. ಈಗ ನಾನು ಕರೆಕ್ಟಾಗಿ ಹಿಡಿದಿರೋದ್ರಿಂದ ಎಲ್ಲಿಗೆ ಸ್ಟಿಚ್ ಹಿಡಿದಿದ್ನೋ ಅಲ್ಲಿಗೆ ಕರೆಕ್ಟಾಗಿ ಆ ಸ್ಟಿಚ್ ಅಲ್ಲಿಗೆ ಬಂದೈತೆ. ಹಿಂಗೆ ಇಟ್ಕೊಂಬನ್ನಿ, ಇಲ್ಲೂ ನೋಡ್ತಾ ಇರ್ಬೋದು ಸೊಂಟದ್ದು ನೋಡಿ, ಇಲ್ಲೂನು ಸೇಮೇ ಬಂದೈತೆ ನೋಡಿ. ಈಗೇನಾಯಿತು, ನಾನು ಹಿಡಿದಿದ್ದಕ್ಕೆ ಏನಾಯಿತು ಕರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಹಿಂಗೆ ಹಿಡ್ಕೊಂಬನ್ನಿ, ಓಕೆ ನೋಡಿ, ಹಿಂಗೆ ಹಿಡಿರಿ, ನೋಡ್ತಾ ಇರ್ಬೋದು ಟೈಟಾಗಿ ಹಿಡಿದಿದ್ದೀನಿ ನೋಡಿ, ಕರೆಕ್ಟ್ ಆಗಂಗೆ ಹಿಡಿದ್ಬಿಟ್ಟಿದ್ದೀನಿ ನಾನೀಗ. ಈಗೇನಾಗುತ್ತೆ, ಇದು ಬ್ಲೌಸು ನೀವು ಅಳತೆ ತಗೊಂಡು ತೋರಿಸ್ತಾ ಇಲ್ಲ ಅಂತ ನನಗೆ ನನ್ನ ದೂರ್ತಾ ಇದ್ರ. ಅದರಿಂದ ನೀವು ಸೊಂಟನ ಲಾಸ್ಟ್ಗೆ ಏನು ಮಾಡಿ ಬೇಕು, ಈಗ ಇದನ್ನು ತೋರಿಸ್ತೀನಿ ನಾನು, ಎದೆ ಸುತ್ತಳತೆ ತೋರಿಸ್ತೀನಿ. ಅವ್ರಿಗೆ 9:30 ಬೇಕು ಎದೆ ಸುತ್ತಳತೆ, ನೋಡ್ತಾ ಇರ್ಬೋದು ಇಲ್ಲಿಂದ ನೋಡಿ ನೋಡಿ, 9:30 ನಾನು ಕಂಕ್ಳ ಹತ್ರ ನೋಡ್ತಾ ಇರ್ಬೋದು ಸ್ಟಿಚ್ಚು ಕರೆಕ್ಟಾಗಿ 9:30 ನೋಡಿರಿ, ಇಲ್ಲಿಂದ ಸ್ಟಾರ್ಟಿಂಗ್ ಇಟ್ಕೊಂಡಿದ್ದೀನಿ, 9:30 ಇಲ್ಲಿ ಸ್ಟಿಚ್ ಬಂದೈತೆ, 9:30 ಕರೆಕ್ಟಾಗಿ ನಾನು ಸ್ಟಿಚ್ ಹಾಕಿದ್ದೀನಿ. ಸೊಂಟ ಸಣ್ಣದಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಇಲ್ಲೇದು ನೋಡ್ಕೊಂಡ್ರೆ ನಾವು ಇಲ್ಲಿ ಸಣ್ಣ ಇರೋದ್ರಿಂದ ಇಲ್ಲಿ ಟೈಟ್ ಮಾಡಿಬಿಟ್ರೆ ಕಪ್ಸ್ ಎಲ್ಲ ತುಂಬ ಟೈಟ್ ಆಗಿಬಿಟ್ಟು ಒಂಥರ ಏನು ಪಚ್ಚಿ ಪಚ್ಚಿ ಅಂತಾರಲ್ವಾ, ಫ್ಲಾಟ್ ಆಗಿಬಿಡುತ್ತೆ. ಆದ್ದರಿಂದ ಏನು ಮಾಡಬೇಕು, ನಾವು ಸೊಂಟದ ನೋಡೋಕ್ಕೆ ಹೋದರೆ ಮೇಲ್ಗಡೆ ಪೋರ್ಷನ್ನು ವೆಸ್ಟ್ ಅಂತ ಏನಂತೀವೋ ಸೊಂಟ ಆಗಿರ್ಬೋದು, ಇದು ತುಂಬ ಸಣ್ಣಗಿರೋದ್ರಿಂದ ನಾವು ಈ ಪೋರ್ಷನ್ನು ಕರೆಕ್ಟಾಗಿ ತಗೊಬೇಕು. ಸೊಂಟ ನಾವು ಒಂದು ಸ್ವಲ್ಪ ಕಡಿಮೆ ಅನ್ನಂಗೆ ಹಿಡಿದ್ರೆ ಓಕೆ. ನೋಡ್ತಾ ಇರ್ಬೋದು ಇಲ್ಲಿ ಬೊಫ್ ತೋಳು ಹೆಂಗೆ ಒಲಿಯೋದು ಅಂತ ಕೇಳಿದ್ರೆ, ನಾವು ಫುಲ್ಲು ಬ್ಯಾಕು ಮತ್ತು ಫ್ರಂಟ್ ಒಲಿಯೋ ತೋರಿಸ್ಲಿಲ್ಲ, ಕಪ್ಸ್ ಇದನ್ನು ತೋಳು ಕೂಡ್ಸೋದು ತೋರಿಸಿದ್ದೀನಿ ನಾನು. ಮತ್ತು ಬ್ಯಾಕಲ್ಲಿ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ, ಇದಕ್ಕೆ ಉಕ್ಸ್ ಹಾಕಬೇಕು. ನೋಡ್ತಾ ಇದ್ರಲ್ವ ಫ್ರೆಂಡ್ಸ್ ಇಷ್ಟೊತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.